ಸ್ನೇಹಿತರೆ, ನಿಮ್ಮ ಮುಂದೆ ಬರ್ತಿರ್ತಕ್ಕಂಥ ಮತ್ತೋರ್ವ ಕಲಾವಿದ, ಉತ್ತರ ಕರ್ನಾಟಕದ ದೈತ್ಯ ಪ್ರತಿಭೆ ಅಂತ ಕರೆಸಿಕೊಂಡಿರೋ, ನೋಡೋದಕ್ಕೂ ದೈತ್ಯ ಆಕಾರದಲ್ಲಿರತಕ್ಕಂಥ ನರಸಿಂಹ ಜೋಶಿ. ನರಸಿಂಹ ಜೋಶಿ ನನಗೆ ಸುಮಾರು 17 ವರ್ಷಗಳಿಂದ ಪರಿಚಯ. ಶಿಷ್ಯ ಪರಂಪರೆ ದೃಷ್ಟಿಯಿಂದ ಹೇಳಬೇಕಾದ್ರೆ ಈ ಗಂಗಾವತಿ ಪ್ರಾಣೇಶನ ಮೊದಲ ಶಿಷ್ಯ. ಸುಮಾರು 17 ವರ್ಷಗಳ ಹಿಂದೆ ಮಾನ್ವಿ ಅಂತಕ್ಕಂಥ ಊರಿನಲ್ಲಿ ನಾನೊಂದು ಕಾರ್ಯಕ್ರಮ ಕೊಡ್ತಿರ್ಬೇಕಾದ್ರೆ ಸುತ್ತ ಕಂಪೌಂಡ್ನಲ್ಲಿ ಅನೇಕ ಜನ ಕೂತ್ಕೊಂಡಿದ್ರು ಮಕ್ಕಳು. ಅದರಲ್ಲಿ ಬಿದ್ದು ಬಿದ್ದು ಕೆಳಗಡೆ ಬಿದ್ದುಬಿಟ್ಟಿರಪ್ಪ ನೀವು, ನಕ್ಕು ನಕ್ಕು ಹುಷಾರಾಗಿ ಕೂತ್ಕೊಳ್ಳಿ ಅಂತ ಹೇಳಿದೆ ಆ ಮಕ್ಕಳಿಗೆ. ಹೇಳಿದ್ರು ಕೂಡ ಕೇಳಿದೆ ಆ ಮಕ್ಕಳು. ನನ್ನ ಹಾಸ್ಯಕ್ಕೆ ನಕ್ಕು, ಒಂದು ಹುಡುಗ ಬಿದ್ದೇ ಬಿಟ್ಟ, ತಲೆಗೆ ಗಾಯ ಆಗಿ ರಕ್ತ ಸುರಿತಿದ್ರು ಕೂಡ ಕೈ ಹಾಗೆ ಆ ರಕ್ತಕ್ಕೆ ಒತ್ತಿ ಹಿಡ್ಕೊಂಡು ನನ್ನ ಕಾರ್ಯಕ್ರಮ ಕೇಳ್ತಾ ಹುಡುಗ. ಆ ಹುಡುಗ ಆಮೇಲೆ ನನ್ನ ಮುಂದೆ ಕರೆತಂದ್ರು. ನಾನು ಆ ಹುಡುಗಿ ಆಗಿ ನಮ್ಮ ಮಟ್ಟಿಗೆ ಜೇಬಲ್ಲಿದ್ದಕ್ಕಂಥ 50 ರೂಪಾಯಿ ಕೊಟ್ಟು ನಂದೇ ಖರ್ಚಿಪ್ಪನ್ನು ಹಣೆಗೆ ಕಟ್ಟಿ, ಏನಪ್ಪ ತಲೆ ಹೊಡ್ಕೊಂಡ್ರು ಮನೆಗೆ ಹೋಗಿಲ್ಲಲ್ಲ ನೀನು ಅಂತ ಕೇಳಿದ್ರೆ, ಇಲ್ಲ ಸರ್ ನಂಗೆ ತಲೆ ಹೊಡೆದು ಜ್ಞಾಪಕನೇ ಬರ್ತಿಲ್ಲ, ನೀವು ಮತ್ಯಾವ ಜೋಕ್ ಹೇಳ್ತಿರೋ ಅಂತ ಕೇಳಿ ಕುತೂಹಲದಿಂದ ನಾನು ಈ ಗಾಯವನ್ನು ಕೂಡ ಮರೆತು ನಿಂತೆ ಅಂತ ಹೇಳಿದೆ. ಆ ವ್ಯಕ್ತಿ ಮುಂದೊಂದು ದಿವಸ ನನ್ನ ಜೊತೆಗೇನೆ ಕಾರ್ಯಕ್ರಮ ಕೊಡ್ತಾನೆ ಅಂತ ನಾನು 17 ವರ್ಷಗಳಿಂದ ಊಹಿಸಿರಲಿಲ್ಲ. ಆ ವ್ಯಕ್ತಿಯೇ ನಮ್ಮ ನರಸಿಂಹ ಜೋಶಿ, ಇವತ್ತಿನ ಖ್ಯಾತ ಮಿಮಿಕ್ರಿ ಪಟು ನರಸಿಂಹ ಜೋಶಿ. 17 ವರ್ಷಗಳಿಂದ ನನ್ನ ಸಹಚರನಾಗಿ, ನನಗೆ ಹಿರಿಯ ಮಗನಂತೆ ನನ್ನ ಸೇವೆ, ನನ್ನ ಜೊತೆ ಕಾರ್ಯಕ್ರಮ ಇತ್ಯಾದಿಗಳನ್ನು ಮಾಡ್ತಾ ನನ್ನ ಜೊತೆ ಇರತಕ್ಕಂಥ ವ್ಯಕ್ತಿ ನರಸಿಂಹ ಜೋಶಿ. ಉತ್ತರ ಕರ್ನಾಟಕದ ಈ ಪ್ರತಿಭೆ ವೈಶಿಷ್ಟ್ಯ ಏನು ಅಂದರೆ, ಕರ್ನಾಟಕದ ಎಲ್ಲ ರಾಜಕಾರಣಿಗಳ ಎಲ್ಲ ಸಿನಿಮಾ ನಟರ ಧ್ವನಿಗಳನ್ನು ಯಥಾವತ್ತಾಗಿ ಅನುಕರಿಸ್ತಾರೆ. ಅವು ಸರಿಯಾಗಿದ್ದರೆ ಮಾತ್ರ ಚಪ್ಪಾಳೆ ಹೊಡೆದು ನನ್ನ ಪ್ರೋತ್ಸಾಹಿಸಿ ಅಂತ ಚಾಲೆಂಜನ್ನು ಕೂಡ ಮಾಡ್ತಾರೆ. ನೀವಾಗೇ ನಿಮ್ಮ ಕೈಗಳು ತಾವಾಗಿಯೇ ಚಪ್ಪಾಳೆಯನ್ನು ಹೊಡಿತದೆ. ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಮಿಮಿಕ್ರಿ ಕಲೆಯನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಇದುವರೆಗೂ ಕರ್ನಾಟಕದ ಎಲ್ಲ ನಾಟಕ ಕಂಪನಿಗಳಲ್ಲಿ, ಎಲ್ಲ ಆರ್ಕೆಸ್ಟ್ರಾಗಳಲ್ಲಿ ಮಿಮಿಕ್ರಿ ಪಟುವಾಗಿ, ಹಾಸ್ಯಗಾರನಾಗಿ ಹೆಸರು ಮಾಡಿದಂತಹ ನರಸಿಂಹ ಜೋಶಿ ಇದುವರೆಗೂ 2000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡ, ಅದರಲ್ಲೂ ದುಬೈ, ಅಬುದಾಬಿ, ಕುವೈತ್, ಶಾರ್ಜಾಗಳಲ್ಲಿ ಇರ್ತಕ್ಕಂಥ ಕನ್ನಡಿಗರನ್ನು ಕೂಡ ತಮ್ಮ ಮಾತುಗಳಿಂದ ರಂಜಿಸಿದ್ದಾರೆ. ಅಂತ ನರಸಿಂಹ ಜೋಶಿ 3 ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. ಪ್ರೀತಿ ಏಕೆ ಭೂಮಿ ಮೇಲಿದೆ, ರಾಜ್ ಮತ್ತು ಜೋಗಯ್ಯ ಹಾಗೂ ಚಿರು, ಈ 4 ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಕೇವಲ ಮಿಮಿಕ್ರಿಗೆ ಮಾತ್ರ ಸೀಮಿತ ಪಡದೆ ಹಾಸ್ಯವನ್ನು ಕೂಡ ಹೇಳುವಂಥ, ಹಾಡುಗಾರಿಕೆಯನ್ನು ಕೂಡ ಅಭ್ಯಾಸ ಮಾಡಿರತಕ್ಕಂಥ, ಸುಮಧುರ ಕಂಠ ಇರತಕ್ಕಂಥ ಕಲಾವಿದ ಅಂದರೆ ನರಸಿಂಹ ಜೋಶಿ. ಇವರು ನಮ್ಮ ಉತ್ತರ ಕರ್ನಾಟಕದ ಕಲಾವಿದರ ಆಧಾರ ಸ್ತಂಭ. ಯಾಕೆ ಇವರು ನಾನು ಸ್ತಂಭ ಅಂತ ಕರಿತೀನಿ ಅಂದರೆ, ಅವ್ರು ನೋಡೋದಕ್ಕೂ ಕಂಬತ್ತರ ಇದೆ. ಹಾ, ಈ ಮೆಟ್ರೋ ಪಿಲ್ಲರ್ಗಳನ್ನ ನೋಡಿದ್ರಲ್ಲ ನೀವು, ಆ ಮೆಟ್ರೋ ಸ್ಟೇಷನ್ ಪಿಲ್ಲರ್ ತರ ಇರುವಂತ ನರಸಿಂಹ ಜೋಶಿಯ ಶರೀರ ಎರಡೂ ಅದ್ಭುತನೇ. ಶರೀರ ಎಷ್ಟು ಗಾತ್ರವಾಗಿದೆಯೋ ಶರೀರ ಅಷ್ಟೇ ಸೂಕ್ಷ್ಮವಾಗಿದೆ. ಆ ಉತ್ತಮ ಶರೀರದಿಂದ ಎಲ್ಲ ಹಿರಿಯ ಗಣ್ಯರ ರಾಜಕಾರಣಿ ಸಿನಿಮಾ ನಟ ಧ್ವನಿಯನ್ನು ತೆಗೆಯುವ ಬಗೆಯನ್ನು ನಾನು ಹೇಳಿದರೆ ನಿಮ್ಗೆ ಅರ್ಥ ಆಗಲ್ಲ. ಅದನ್ನು ಅನುಭವಿಸಿ ನೋಡಿ ಕೇಳಿಯೇ ತಿಳ್ಕೋಬೇಕು. ನಿಮ್ಮೆಲ್ಲರ ಚಪ್ಪಾಳೆಗಳ ಮಧ್ಯೆ ಸ್ವಾಗತಿಸೋಣ ನರಸಿಂಹ ಜೋಶಿ ಗಂಗಾವತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯ ಮಾಡಿರ್ತಕ್ಕಂಥ ನಮ್ಮ ಗುರುಗಳಿಗೂ ಕೂಡ ತುಂಬ ಧನ್ಯವಾದಗಳು. ನಾವು ಎಲ್ಲೆಲ್ಲಿರ್ತೀವೋ ಅಲ್ಲಲ್ಲಿ ಒಂದು ಸಣ್ಣ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಎಲ್ಲ ಒಳ್ಳೆ ಕೆಲಸಗಳು ಸೇರಿ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಅಂಥ ಒಳ್ಳೆ ಕೆಲಸ ಕ್ರಾಂತಿನೇ ಇವತ್ತಿನ ಕ್ಯಾಸೆಟ್ ಲೋಕದ ಝೇಂಕಾರ್ ಸಂಸ್ಥೆಯವರು. ಯಾಕಂದರೆ ಅಲ್ಲಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಪ್ರತಿಭೆಗಳನ್ನು ಕರೆತಂದು ಕ್ಯಾಸೆಟ್ ಮುಖಾಂತರ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು. ಉತ್ತರ ಕರ್ನಾಟಕದಲ್ಲಿ ಭಾಳ ಫೇಮಸ್ ಜಾನಪದ ಗೀತೆಗಳು, ಭಜನಾ ಪದಗಳು, ಹಾಡು, ನಾಟಕ ಎಲ್ಲವುಗಳನ್ನು ಎಲ್ಲ ಕಲಾವಿದರನ್ನ ಪರಿಚಯ ಮಾಡುವಂಥ ಒಂದು ಅವರ ದೊಡ್ಡ ಗುಣಕ್ಕೆ ನನ್ನ ತುಂಬ ಹೃದಯದ ನಮಸ್ಕಾರಗಳು. ನನ್ನ 2ನೇ ಸಾರಿಗೆ ಪರಿಚಯಿಸ್ತಾ ಇದ್ದಾರೆ ನಮ್ಮ ನಿರ್ಮಲ ಭಾಯಿ ಮತ್ತು ಭರತ್ ಭಾಯಿ ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳುತ್ತಾ. ನೋಡಿ, ರಾಜಕಾರಣಿಗಳು ಎಲ್ಲ ರಾಜಕಾರಣಿ ಪಕ್ಷ ಪ್ರಚಾರಕ್ಕೆ ಹೊಂಟಿರ್ತಾರೆ, ಸಿನಿಮಾ ನಟರು ಶೂಟಿಂಗ್ ಹೊಂಟಿರ್ತಾರೆ. ದಾನಿ ದಾರಿ ಒಳಗಡೆ ಒಂದು ಆನೆ ಮಲ್ಕೊಂಡ್ಬಿಟ್ಟಿರ್ತದೆ. ಆನೆ ಮಲ್ಕೊಂಡಿರ್ತದೆ, ಯಾರು ಹೇಳಿದ್ರು ಆನೆ ಹೋಗಲ್ಲ. ಆನೆನ ಯಾರು ಎಬ್ಬಿಸ್ತಾರೆ ನೋಡ್ರಿ. ಮೊದಲೇದಾಗಿ ಬಂದರು ರಾಜಕಾರಣಿಗಳು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನೀವು ಆನೆನ ಎಬ್ಬಿಸ್ಬೇಕು,
ಅಂದಾಗ ಅವರು ಬಂದು ಮಾತಾಡ್ತಾರೆ, ಅವ್ರ ಧ್ವನಿ ಕರೆಕ್ಟ್ ಆಗಿದ್ರೆ ನೀವು ಚಪ್ಪಾಳೆ ಕೊಡಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರು ನೋಡಿದ್ರು ಆನಿನ, ಆನೆ ಮಲ್ಕೊಂಡಿತ್ತು. ಯಾವ ನಾವೆಲ್ಲ ಪ್ರಚಾರಕ್ಕೆ ಹೋಗೋ ಸಂದರ್ಭದಾಗ ಈ ಥರ ರೋಡ್ನ್ಯಾಗ ಮಲ್ಕೊಂಡ್ರೆ ಭಾಳ ನಮಗೂ ಮನಸ್ಸಿಗೆ ಬೇಜಾರು, ನಿನಗೂ ಬೇಜಾರು. ಅದಕ್ಕೆ ಗಜರಾಜ ನಮಗೂ ಯಾವ ಹೈಕಮಾಂಡ್ ಆದೇಶ ಆಗಿಲ್ಲ, ಸುಮ್ಮನೆ ಹಂಗ ಬಂದು ನಿಮ್ಮನ್ನ ಎಬ್ಬಿಸ್ತಾ ಇದ್ದೀನಿ ಎದ್ದೇಳು ಅಂತ. ಆನೆ ಎದ್ದೇಳಲಿಲ್ಲ. ಯಾ ಹೈಕಮಾಂಡ್ ನಮ್ಗೇನು ಮಾಡೋ ಹೋಗ್ರಿ ಅಂದ್ರೆ, ಮತ್ತೆ ಯಾರ ಕೈಲಿ ಎಬ್ಬಿಸೋಣ ಅಂತ ಆಲೋಚನೆ ಮಾಡಿದ್ವಿ. ಅದ್ರ ಹಿಂದಿನ ಕಾರಿನೊಳಗಡೆ ಶ್ರೀರಾಮುಲವರಿದ್ರು. ಶ್ರೀರಾಮುಲವರೇ, ನೀವು ಆನೆಯನ್ನು ಎಬ್ಬಿಸ್ಬೋದಲ್ಲ ಅಂದಾಗ ಶ್ರೀರಾಮುಲವರು, ಒಂದು ಮಾತುಕೂ ಹೇಳಕ್ ಇಷ್ಟಪಡ್ತೀನಿ ಇವತ್ತು. ಇವತ್ತು ಏನಿದ್ರಿಗಿನ ಯಾರು ಎಲ್ಲಿರ್ಬೇಕು ಅಲ್ಲಿದ್ರೆ ಒಳ್ಳೇದು. ಕಾಡಿನಾಗಿರ್ಬೇಕಾದ್ರೆ ನೀವು ನಾಣ್ಣಿಗೆ ಬಂದು ಈಗ ಮಕ್ಕಂಡ್ರೆ ಹೋಗೋರಿ ಬರೀ ತೊಂದರೆ ಆಗ್ತದೆ. ತೊಂದರೆ ಆದ್ರಿಗೆ ನಾವು ಪ್ರಚಾರಕ್ಕೆ ಹೋಗೋದು ಕಷ್ಟ ಆಗ್ತದೆ. ಗಜರಾಜ ಒಂದು ಮಾತುಕೂ ಹೇಳಕ್ ಇಷ್ಟಪಡ್ತೀನಿ ನನಗೆ, ದಯಮಾಡಿ ಒಂದ್ಸಲ ಸೊಂಡಿನ ಎತ್ತು ಇಲ್ಲ ಬಾರ ಎತ್ತು ಬಿಡ್ಕಿದ್ರೆ ಹೊಟ್ಟೆ ಹೋಗ್ಬಿಡ್ತೀವಿ. ಆನೆ ಎದ್ದಳಲಿಲ್ಲ, ಇನ್ಯಾರ ಕೈಲಿ ಹೇಳ್ಸೋಣ ಅಂತ ಆಲೋಚನೆ ಮಾಡಿದ್ವಿ. ಅವ್ರ ಹಿಂದಿನ ಕಾರಿನೊಳಗಡೆ ದೇವೇಗೌಡರು ಇದ್ರು. ದೇವೇಗೌಡ್ರೆ, ನೀವು ಬಂದು ಆನೆ ನೆಪಿಸ್ಬೇಕು. ನೋಡಿ, ಕಳೆದ 50 ವರ್ಷದ ರಾಜಕಾರಣದಲ್ಲಿ ನಾವು ಯಾರನ್ನು ಎಬ್ಬಿಸಿಲ್ಲ. ಇವತ್ತು ಆನೆ ಎಬ್ಬಿಸೋ ಒಂದು ಸಾಹಸವನ್ನು ಮಾಡ್ತಾ ಇದ್ದೇನೆ. ಗಜರಾಜ, ನೀವೆಲ್ಲಿ ಇರಬೇಕು ಅಲ್ಲಿದ್ದರೆ ಬಹಳ ಒಳ್ಳೆಯದು. ಅದಕ್ಕೆ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಸ್ವಲ್ಪ ದಾರಿ ಬಿಟ್ಟುಬಿಡು, ಎಲ್ಲರೂ ಹೋಗಿದ್ದಾರೆ, ಎಲ್ಲರೂ ಬರ್ತಾರೆ. ಗಜರಾಜ, ನೀನು ಒಳ್ಳೆಯವನು, ಆ ಥರ ಮಾಡೋದು ಒಳ್ಳೆಯದಲ್ಲ. ಆನೆ ಎದ್ದೇಳಲಿಲ್ಲ, ಹಂಗೆ ಮಲ್ಕೊಂಡಿತ್ತು. ಇನ್ನಾರ ಕೈಲಿ ಹೇಳ್ಸೋಣ ಅಂತ ಯಡಿಯೂರಪ್ಪ ಹಿಂದಿನ ಕಾರ್ಯನೊಳಗಿದ್ರು. ಯಡಿಯೂರಪ್ಪ ಸರ್, ನೀವು ಬರಬೇಕು. ಅವ್ರು ಬರಲಿಲ್ಲ, ಅಲ್ಲೇ ಕೂತ್ಕೊಂಡಲ್ಲಿ ಹೇಳಿದ್ರು. ಏನಂದ್ರು, ಯಾವ ಭಾರತೀಯ ಜನತಾ ಪಕ್ಷವನ್ನ ಜನಗಳು ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ಯಡಿಯೂರಪ್ಪ ಹೇಳ್ಕೊಡ್ತಾರೆ ಅಂತ ವಿಶ್ವಾಸವನ್ನು ಇಟ್ಕೊಂಡು 5 ವರ್ಷಗಳ ಕಾಲ ಸುಭದ್ರವಾದ ಸರ್ಕಾರವನ್ನು ನಡೆಸಲಿಕ್ಕೆ ನಾವು ಆನೆ ಎಬ್ಬಿಸೋದಕ್ಕೆಲ್ಲ ಬಂದಿರೋದು. ಜನಗಳಿಗೋಸ್ಕರ ಒಂದು ಒಳ್ಳೇದನ್ನ ಮಾಡ್ಲಿಕ್ಕೆ ಬಂದಿದ್ದೇವೆ. ಆಯ್ತು ಸರ್, ಒಳ್ಳೇದ ಮಾಡ್ರಿ. ಮತ್ತೆ ಇನ್ನೇನು ಮಾಡೋಣ? ಅಲ್ಲಿ ಸದಾನಂದ ಗೌಡರು ಇದ್ರು. ಸದಾನಂದ ಗೌಡ್ರೆ, ನೀವು ಆನೆ ನೆಪಿಸ್ಬೇಕು. ಪ್ರಾಯಶಃ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ನಾನು, ನಾನು ಯಾರನ್ನ ಎಬ್ಬಿಸಕ್ಕೆಲ್ಲ ಹೋಗೋದಿಲ್ಲ. ಈಗ ಯಾಕೆ ಎಬ್ಬಿಸಕ್ಕೆ ಹೋಗೋದಿಲ್ಲ? ಯಾರನ್ನ ಎಬ್ಬಿಸಿದಾಗ ಎಷ್ಟು ಮನಸ್ಸಿಗೆ ನೋವು ಆಗ್ತದೆ ನನಗೆ ಗೊತ್ತು. ನಿಮಗೆ ಹಿಂದೆ ಎಲ್ಲ ಗೊತ್ತಿರಬಹುದು, ನನ್ನನ್ನು ಎಬ್ಬಿಸಿದಾಗ ನನ್ನ ಮನಸ್ಸಿಗೆ ಬಹಳ ನೋವಾಯಿತು. ಆದರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು, ನಾನು ನಗನಗತ ಇರುವಂತ ಮನುಷ್ಯ, ನನಗೇನು ನೋವಾಗಲಿಲ್ಲ. ಅದಕ್ಕೆ ನೀವೆಲ್ಲ ನಗರಾಗ ತಾಯಿರಿ, ನಗರಾಗತ ಇದ್ರೆ ಏನು ಯಾರಿಗೂ ಒಳ್ಳೆ ನೋವು ಆಗೋದಿಲ್ಲ. ಇವಾಗ ನಾನು ಬಿಡ ಕುರ್ಚಿ ಬಿಡಬೇಕಾದ್ರೆ ಮನಸ್ಸಿಗೆ ನೋವಾಯ್ತು, ಅದರ ಮುಖದಲ್ಲಿ ಮಾತ್ರ ನೋವು ಇರಲಿಲ್ಲ, ನಗರಾಗತೇ ಇತ್ತು. ಆದರೆ ನಾನು ಗಜರಾಜ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲಿ ಕೂತ್ಕೊಂಡಿದ್ದೆ ಅಲ್ಲೇ ಕೂತ್ಕೊ, ನೀನು ಅವಧಿ ಮುಗಿದ ಮೇಲೆ ನೀನು ಎದ್ದು ಹೋಗು. ಮತ್ತೆ ಯಾರ ಕೈಲಿ ಆನೆ ನೆಪಿಸೋಣ ಆಲೋಚನೆ ಮಾಡಿದ್ವಿ. ಜನಾರ್ದನ್ ರೆಡ್ಡಿ ಅವ್ರು ಸಿಕ್ಕರು. ಜನಾರ್ದನ್ ರೆಡ್ಡಿ ಅವ್ರ, ನೀವು ಆನೆ ನೆಪಿಸ್ರಿ. ಅವರು, ಇವತ್ತು ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ನೀವು ಎದ್ರೆ ಹೇಳ್ಬೋದು, ಕೂತ್ರೆ ಕೊಡ್ಬೋದು, ನಿಮ್ಮಿಷ್ಟ. ಯಾರು ಯಾರು ಮನಸ್ಸಿಗೆ ಬಂದಾಗ ಯಾರು ಎಲ್ಲೆಲ್ಲಿ ಇರ್ಬೋದು ಅಲ್ಲೆಲ್ಲಿ ಇರ್ಬೇಕು. ನಾನು ನಿಮ್ಮನ್ನು ಎಬ್ಬಿಸೋ ಅಧಿಕಾರ ನನಗಿಲ್ಲ, ನಾನು ಈಗ ಅಧಿಕಾರದಲ್ಲಿ ಇಲ್ಲ. ಅದಕ್ಕೆ ನಿಮಗೆ ಒಂದು ಮಾತು ಹೇಳ್ತೀನಿ, ನೀವು ಎದ್ರೆ ಹೇಳ್ರಿ, ಸ್ವಲ್ಪ ಸೊಂಡಿ ಎತ್ತುಬಿಟ್ರೆ ಸಾಕು, ಬುಡಕಿಂದ ಹೊರಟು ಹೋಗ್ಬಿಡ್ತೀವಿ. ಆನೆ ಎದ್ದೇಳಲಿಲ್ಲ, ಇನ್ನರ ಕೈಲಿ ಎಬ್ಬಿಸೋಣ ಅಂತ ಆಲೋಚನೆ ಮಾಡಿದಾಗ ಅಲ್ಲಿ ರೇಣುಕಾಚಾರ್ಯರು ಸಿಕ್ಕರು. ಅಬಕಾರ ಸಚಿವರು, ರೇಣುಕಾಚಾರ್ಯರು, ನೀವು ಆನೆ ನೆಬ್ಬಿಸ್ಬೇಕು. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಕಾಂಗ್ರೆಸ್ ನೆಬ್ಬಿಸಿಲ್ಲ, ಜೆ ಡಿ ಎಸ್ ನೆಬ್ಬಿಸಿಲ್ಲ, ಇವತ್ತು BJP ನಾವು ಬಂದು ಆನೆ ನೆಬ್ಬಿಸ್ತಾ ಇದ್ದೀವಿ, ಗಜರಾಜ ಸ್ವಲ್ಪ ಎತ್ತುಬಿಡು ಅಂದ್ರು. ಅದೇ ಜಳ್ಳೆ ಇಲ್ಲ ಆನೆ. ಮತ್ತೆ ಇನ್ಯಾರ ಕೈಲಿ ನೆಬ್ಬಿಸೋಣ ಅಂದಾಗ ಕುಮಾರಸ್ವಾಮಿಯವರು ಸಿಕ್ಕರು. ಕುಮಾರಸ್ವಾಮಿಯರೇ, ನೀವು ಹೋಗಿ ಆನೆ ನೆಬ್ಬಿಸ್ಬೇಕು. ಅವರಂದ್ರು, ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು, ನಾವು ಇವತ್ತು ಯಾರ್ಯಾರನ್ನು ಎಬ್ಬಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಿಲ್ಲ. ಮನುಷ್ಯರನ್ನೇ ನಾವು ಎಬ್ಬಿಸಿಲ್ಲ ಅಂದಮೇಲೆ ನಾನೇನು ಎಬ್ಬಿಸೋದು, ಮೃಗಗಳನ್ನ ಎಬ್ಬಿಸೋದು ಭಾಳ ಕಷ್ಟ. ಆದರೆ ಗಜರಾಜ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಕಾಡಿನಲ್ಲಿ ಕಾಡಿನಲ್ಲೇ ಇರಬೇಕು, ನಾಡಿನವರು ನಾಡಿನಲ್ಲೇ ಇರಬೇಕು. ಕಾಡಿನಾಗಿರೋರು ನಾಡಿಗೆ ಹೋಗಬಾರ್ದು, ನಾಡಿನಾಗಿರೋರು ಕಾಡಿಗೆ ಬರಬಾರ್ದು. ಹಂಗೆಲ್ಲ ಆಗಿಬಿಟ್ರೆ ವಿಧಾನಸೌಧ ಆಗಿಬಿಡ್ತದೆ. ಅದಕ್ಕೆ ಇನ್ಯಾರ ಕೈಲಿ ಹೇಳ್ಸೋಣ ಅಂತ ಆಲೋಚನೆ ಮಾಡಿದ್ವಿ. ಯಾರು ಸಿಗಲಿಲ್ಲ, ಅಲ್ಲಿ ರಾಜು ತಾಳಿಕೋಟೆ ಸಿಕ್ಕರು. ರಾಜು ತಾಳಿಕೋಟೆ ಅವರು, ನೀವು ಆನೆ ನೆಬ್ಬಿಸ್ಬೇಕು ಅಂದಾಗ ಅವರು, ಬೀಗರು ಬಂದಾರ, ಬೀಜ ಗೊಬ್ಬರ ಮಳಿ ಬೆಳಿದ ಹಣಿ ಯಾರೋ ಬಾಯಾಗ ಬರೋದಲ್ಲ, ಬಂದುಗಳನ್ನೇ ಚಲವ ಸಿಗ್ನಲ್ ಮಾಡಕ್ಕ ತಗೊಂತೀರ ಅಟ್ಟಗ.
90 ಕೈ ಸಿಗ್ ನಾಯ್ಕು ಆಗಿರ್ತೀವ ಎದ್ದು ಹೊರಗೆ ಹೋಗ್ಬೇಕಂದ್ರೆ ಇಸ್ಪಟ್ ಒಳಗೆ ಗಂಟೆ ಬಿದ್ದು ಬಿಟ್ಟಿರ್ತಾ ಬರ್ತೀರೇನ್ರಪ್ಪ ಮತ್ತೆ ನಮ್ಮ ನಮ್ಮ ಮಂದಿಗೆ ಆಟ ಹೊರಗಿನವ್ರಿಗೆ ಯಾರಿಗೆ ನೋಡಂದು ಬಿಡ್ತಾರ ಅವು ನಾವು ನಾ ನಿಷೇಧಾಗ ಹೊರಗಂದ್ರು ಎಳ್ಕಂತಾರ ಹೊರಗಂದ್ರು ಎಳ್ಕಂತಾರ ನಾವು ಸೇರಿ ಹೋಗೋದು ಬಿಡಿದು ಹೊಡೆದು ಯಾವ್ದು ಇರ್ತಾ ಅದನ್ನ ತಗೊಂಡು ತಿರ್ಕೊಂಡು ಮನೆಗೆ ಬರೋದ್ರಾಗ ಬಾಗಲ್ದಾಗ ಮಸೂಟಿ ನಿಮ್ಮ ಹಿಂದಿತ್ತವಾಗಿರ್ತಾವ ಬಂದ್ಗಳೇ ಚಲವ ಪೈಟಿಂಗ್ ಈಗ ನನಪ್ಪ ತನ ಮನೆ ನಿನಗ ಯವೋ ಎಂತ ಕೇಂದ್ರ ಇದಕ್ಕೆ ಯಾಕೆ ದುರ್ಗವ್ವನಿಗೆ ನೀರು ಕುಡಿಬಾರ್ದು ನಿಮ್ಮವು ನಮ್ಗ ದುರ್ಗವ್ವನಿಗೆ ನೀರು ಕುಡಿಬಿಡ್ತೀಯ ಉಣ್ಣ ಕೊಡ್ಬಾ ಅಲ್ಲೇ ಐತಿ ನೋಡು ಅಲ್ಲೇ ಐತಿ ನೋಡು ದಿಲ್ಲ ನಿಂತು ಮಾತಾಡ್ತೀಯ ಆ ನಿಮ್ಮವನ ಕಟ್ಟಿಗೆ ತಗೊಂಡ ಮ್ಯಾಗ ಬರ್ರ ಬೊರ್ರ ಅಂತ ಬಂದು ತಲೆ ಮ್ಯಾಗ ತಾಟಿಟ್ನ ಕಿವ್ಯಾಗ ಪಲ್ಯ ಹಾಕಿದ್ನ್ಯ ಹಸಿ ಮಣಸಿಕಾಯಿ ಚಟ್ನಿ ಒಯ್ದು ಎಲ್ಲಾರ ಹಚ್ಚಿದ್ರೆ ಸಂಸಾರ ಹಾಕವ ನಿಮ್ಮವನ ಹೇಳ್ತಿ ಹೆಂಗಿರ್ಬೇಕು ಗಂಡನ ಅಲ್ಲಿರ ಕಲ್ಕಿ ಇಲ್ಲಿ ನಿಂತು ಚಲೋ ಮಾಡಿ ಬಿಡ್ಬೇಕು ಬಂತಲೆ 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 ಚೀ ಕಳ್ಳ ಅವರವ್ರ ವಿಷಯ ಮಾತಾಡಿ ನಮ್ಮ ವಿಷಯನ ಡೌನ್ ಆಗಿಬಿಡ್ತು ಆಮೇಲೆ ಎಬ್ಸಲ್ಲ ತಿರುಗಿ ಇನ್ನೇನು ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ ಶಿವರಾಜ್ ಕುಮಾರ್ ಅವ್ರು ಕಳಿಸಿದ್ವಿ ಶಿವರಾಜ್ ಕುಮಾರ್ ನೀವಾದ್ರೆ ಆನೆ ಎಬ್ಬಿಸ್ಬೇಕು ಹೇ ಕಾಣಗಿರ್ಬೇಕಾದ್ರೆ ಕಾಡಾಗಿದ್ರಿ ಚಂದ ನಾಣಗಿರ್ಬೇಕಾದ್ರೆ ನಾಣಗಿರಿ ಚಂದ ಗಜರಾಜ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಲ್ಲೆದ್ದು ಬಿಡು ಇನ್ನೇನು ಕಲ್ಯಾಡಿಸ್ಕೊಂಡಾಗ ಅಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಟ ನಾಯಕ ಶಂಕರ್ ರಾವ್ ಅವರು ಶಂಕರ್ ರಾವ್ ನೀವು ಆನೆ ಎಬ್ಬಿಸ್ರಿ ಮಿಸ್ಟರ್ ಗಜರಾಜ ನಿನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಇದೆ ನೋಡೋ ಮಲ್ಕೊಂಡ್ರನ್ನ ಎಬ್ಸೋದು ಬಹಳ ಪಾಪದ ಕೆಲಸ ಅದಕ್ಕೆ ನೀನು ಮಲ್ಕೊಂಬಿಡು ಅಂದ್ರು ಎಬ್ಬಿಸ್ರಿ ಅಂತ ನಾವು ಕರೆಸಿ ಮಲ್ಕೊಂಬಿಡ ಅಂತೀರಲ್ರಿ ಮತ್ತೆ ಇನ್ನೇನು ಕೈ ಎಡಿಸೋಣ ಅಂದಾಗ ಅಲ್ಲಿ ಸಿಕ್ಕರು ನವರಸ ನಾಯಕ ಜಗ್ಗೇಶ್ ಅವರು ಜಗ್ಗೇಶ್ ಅವರು ನೀವು ಆನೆ ಎಬ್ಬಿಸ್ಬೇಕು ಬಾಬಾ ನಿನ್ನ ಮಗಳ ಮನಸ್ಸನ್ನು ಕದಿಯೋದಕ್ಕೋಸ್ಕರ ಇಂದ ಲೋಕದ ಇಡ್ಲಿ ಸರ್ವ ಲೋಕದ ಸಾಂಬಾರು ಚಂದ್ರ ಲೋಕದ ಚಟ್ಟಿ ಮುಟ್ಟ ಮನೆಗೆ ಬಂದ ಡೌಟೇಣ ಅಂತ ಹೋದ್ರೆ ನಾಯಿ ಕಚ್ಚಂಗೆ ಕಚ್ಚಿಬಿಡ್ಲಿ ಶಿವ ಗಜರಾಜ ಸ್ವಲ್ಪ ಸೊಂಡಿನ ಎತ್ತು ಇಲ್ಲ ಬಾಲನ ಎತ್ತು ಬಡಕಿದ ಬಟ ಬಿಡ್ತೀನಿ ಆನೆ ಎದ್ದಳಿಲ್ಲ ಕನ್ನಡ ಚಿತ್ರರಂಗದ ಭಯಂಕರವಾಗಿರ್ತಕ್ಕಂಥ ನಟ ಅವ್ರ ಧ್ವನಿ ಕೇಳಿದ್ರೆ ಆನೆ ಎದ್ದು ಬಿಡಬೇಕು ಅಂತ ಭಯಂಕರವಾದ ನಟನ ತಂದು ಮುಂದೆ ನಿಲ್ಲಿಸಿದ್ವಿ ಆನೆ ಎಬ್ಬಿಸ್ಬೇಕು ಬಂದರು ಅವ್ರು ಬಂದು ನಿಂತಿದ್ದು ನೋಡಿ ಆನೆ ಎದುರುಬಿಡ್ತು ನೋಡಿದ್ರು ಸುತ್ತ ಹಾಕಿದ್ರು ಆನೆನ ಒಂದು ರೌಂಡ್ ಆ ಧ್ವನಿ ಕೇಳಿದ್ರೆ ನಿಮಗೂ ಭಯ ಆಗ್ತದೆ ಬಂದ್ಬಿಟ್ಟಿದೀಯಾ ಹೋಗೋರಿಗೆ ಬರೋರಿಗೆ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಆದ್ರೂ ಪರಿಜ್ಞಾನ ಬೇಡವಾ ಒಳ್ಳೆ ಮಾತ್ರ ಎದ್ರೆ ಸರಿ ಇಲ್ಲ ನಾನೇ ಒಟ್ಟೋಗ್ಬಿಡ್ತೀನಿ ಅಂತ ಮತ್ತಿನ್ನಾಕಲ್ಲಿ ಆನೆ ಎಡಿಸೋಣ ಅಂತ ಆಲೋಚನೆ ಮಾಡಿದ್ವಿ ಯಾರು ಸಿಗಲಿಲ್ಲ ಅಲ್ಲಿ ಸಿಕ್ಕರು ನಮ್ಮ ಚಲನಚಿತ್ರದ ಹಾಸ್ಯ ಚಿತ್ರ ನಟ ದಿವಂಗತ ನಟ ಧೀರೇಂದ್ರ ಗೋಪಾಲ್ ಅವರು ಧೀರೇಂದ್ರ ಗೋಪಾಲ್ ಅವರೇ ಆನೆ ನೆಪಿಸ್ಬೇಕು ಆನೆ ಹೋಗಿ ಆನೆ ಕಿವಿಯೊಳಗೆ ಹೋಗಿ ಧೀರೇಂದ್ರ ಗೋಪಾಲ್ ಅವ್ರನ್ನ ಸುದ್ದಿ ಹೇಳಿಬಿಟ್ರು ಆನೆ ಎದ್ದು ಓಡೋಗ್ಬಿಡ್ತು ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಗಾಬರಿ ಆದರು ಟೆನ್ನಿಸ್ ಕೃಷ್ಣ ಬಂದು ಕೇಳಿದ ಅಲ್ಲ ಗುರುವೆ ಆನೆ ಏನು ಮಾತಾಡ್ದಂಗೆ ಎಬ್ಬಿಸ್ಬಿಟ್ಟು ಅಲ್ಲ ಗುರು ಏನಣ್ಣ ಹೇಳಿದೆ ಧೀರೇಂದ್ರ ಗೋಪಾಲ್ ಹೇಳಿದ್ರು ಶಿಬುನಿ ಶಂಭುಲಿಂಗ ಏನಿಲ್ಲ ಕಂಡ್ಲ ತಿರುಪೋಕಿ ನನ್ನ ಮಗನೇ ಆನೆಗೆ ಸಿಂಪಲ್ ಆಗಿ ಒಂದು ಮೆಸೇಜ್ ಮುಟ್ಟಿಸಿದೆ ಏನು ಗೊತ್ತಾ ನಾವೆಲ್ಲ ಬಂದಿರೋರು ಸಿನಿಮಾ ನಟರು ರಾಜಕಾರಣಿಗಳು ಒಂದು ವೇಳೆ ಎದ್ದೇಳದೆ ಹೋದ್ರೆ ನೆಕ್ಸ್ಟ್ ಬರೋವನೇ ಈರಪ್ಪನ್ನ ಅಂದ್ಬಿಟ್ಟ ಕಂಡ್ಲ ಎದ್ದು ಓಡಾಗ್ಬಿಡ್ತು ಆನೆ ನೋಡ್ರಿ ಪ್ರತಿಯೊಂದರಲ್ಲಿ ನಾವು ಹಾಸ್ಯವನ್ನು ಕಾಣ್ತೀವಿ ಮನುಷ್ಯನಿಗೆ ರೀಚಾರ್ಜ್ ಆಗಬೇಕಾದ್ರೆ ನಗು ಒಂದಂಗೆ ಅದಕ್ಕೆ ಜೆಂಕಾರ್ ಕಂಪ್ನಿಯವರು ಈ ನಗತ ನಗತ ಇರೋಂಥ ನನ್ನ ಎರಡನೇ ಧ್ವನಿ ಸುರುಳಿಯನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದಾರೆ ನೋಡ್ರಿ ಮನುಷ್ಯ ನಾನು ದೊಡ್ಡವನು ಸಣ್ಣವನು ಶ್ರೀಮಂತ ಬಡವಂತ ದುರಹಂಕಾರದಿಂದ ಮೆರೆತಕ್ಕಂಥ ಕಾಲ ಇದು ಇದರಲ್ಲಿ ನೋಡ್ರಿ ನಾವು ಇರಬೇಕಾದಾಗ ನಾವು ಯಾರ ಜೊತೆ ಇದ್ದಾಗ ನಗನಗತ ಇದ್ರೆ ನಮ್ಮ ಜೊತೆಯಲ್ಲಿ ಎಲ್ಲರೂ ನಗನಗತ ಇರ್ತಾರೆ ಜೀವನದಲ್ಲಿ ನಾನು ಶ್ರೀಮಂತ ದೊಡ್ಡವನು ಅಂದರೆ ಜೀವನ ಅನ್ನೋದು ಒಂದು ಇಸ್ಪೆಟ್ ಆಟ ಇದ್ದಂಗೆ ಇಸ್ಪೆಟ್ ಆಟದಲ್ಲಿ ರಾಜ ರಾಣಿ ಎಕ್ಕಕ್ಕೆ ಬಹಳ ವ್ಯಾಲ್ಯೂ ಇರ್ತದೆ ಆದರೆ ಆಟ ಮುಗಿದ ಮೇಲೆ ಎಲ್ಲ ಪ್ಯಾಕ್ಗಳನ್ನು ಒಂದೆಲ್ಲ ಈ ಕಾರ್ಡ್ಸ್ಗಳನ್ನ ತಗೊಂಡು ಒಂದೇ ಪ್ಯಾಕಲ್ಲಿ ಇಡ್ತಾರೆ ಜೀವನ ಅನ್ನೋದು ಹಾಗೆ ರಾಜ ಮಹಾರಾಜ ಥರ ಇರ್ತೀವಿ ಆದರೆ ಜೀವನ ಆಟ ಮುಗಿದಾಗೆ ಎಲ್ಲವನ್ನು ಒಂದೇ ಪ್ಯಾಕಲ್ಲಿ ಇಡೋದು ಅದಕ್ಕೆ ನಾವಿದ್ದಾಗ ನಾವು ಯಾರಿದ್ದಾಗ ಒಂದು ಹೆಸರನ್ನು ಮಾಡಿದ್ರೆ ಸಾಕು ಖಾಲಿ ನೋಡಿರಿ ಎಲ್ಲ ಹೇಳ್ತಿರ್ತಾರೆ ಲೈಫ್ ಯಾಕೆ ಸರ್ ನಾನು ಭಾಳಷ್ಟು ಜನಕ್ಕೆ ಕೇಳ್ತೀನಿ ಯಾಕೆ ಸರ್ ಇಲ್ಲಿದ್ದೀರಿ ಸರ್ ಟೈಮ್ ಪಾಸ್ ಸರ್
ಅಲ್ಲ ಸರ್ ನೀವು ಮೊನ್ನೆ ಕಂಡ್ರಿ ಮತ್ತೆ ಇವತ್ತು ಬೆಂಗಳೂರಿಗೆ ಬಂದಿರಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಬಂದಿ ಸರ್. ಟೈಮ್ ಪಾಸ್ ಅನ್ನೋರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಟೈಮ್ ಪಾಸ್ ಆಗ್ತಾ ಹೋಗ್ತದೆ ನೀನು ಮಾತ್ರ ಫೇಲ್ ಆಗ್ತಾ ಹೋಗ್ತೀಯ. ಜೀವನದಲ್ಲಿ ಟೈಮ್ ಪಾಸ್ ಸಮಯಕ್ಕೆ ಮಾತು ಕೊಡಲಾರ್ದವನು ಜೀವನದಲ್ಲಿ ಏನೂ ಸಾಧಿಸಕ್ಕೆ ಸಾಧ್ಯನಿಲ್ಲ. 10 ರೂಪಾಯಿ ಕೆಲಸ ಮಾಡಿ ನೀವು, ನಾನು ಕೆಲವು ಓದಿರ್ತಕ್ಕಂಥ ಹುಡುಗರು ಭಾಳಷ್ಟು ಜನ ಇದ್ದಾರೆ, ಯಾಕಪ್ಪ ಕೆಲಸಕ್ಕೆ ಸೇರಿಲ್ಲ ಅಂದರೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಸರ್ ಅಂತಾರೆ. ಎಷ್ಟು ಸಂಬಳ ಸಿಗೋದು ನೋಡಿ, ಕೂತು ಕೂತು ತುಕ್ಕಿಡಿಯೋದಕ್ಕಿಂತ ಕೆಲಸ ಮಾಡಿ ಸವಿಯೋದು ಎಷ್ಟೋ ಒಳ್ಳೆಯದು ಎಂತೋ ಒಂದು ಒಳ್ಳೆಯ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅಂಥವ್ರು. ಅದಕ್ಕೆ ಮನುಷ್ಯ ದೇಹ ಸುಟ್ಟು ಹೋಗ್ತಕ್ಕಂಥ ನಶಿಸಿ ಹೋಗತಕ್ಕಂಥ ಈ ದೇಹವನ್ನು ಕಂಡು ಜರಗಿನಹಳ್ಳಿ ಶಿವಶಂಕರ್ ಅಂತಕ್ಕಂಥವ್ರು ಒಂದು ಮಾತು ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ಏನಂದರೆ 10-6 ವರ್ಷ ನೆರಳನ್ನು ನೀಡಿದ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ಆಳಿದ ಮಹಾರಾಜ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ನೋಡ್ರಿ ಮನುಷ್ಯನ ಬೆಲೆ, ನಾವಿದ್ದಾಗ ನಾವು ದಾನ ಧರ್ಮ ಮಾಡಿದ್ದು ಯಾರಾದರೂ ಸತ್ತರೆ ಎಂಥ ದೊಡ್ಡ ಮನುಷ್ಯ ಸತ್ತ, ಎಂಥ ಪುಣ್ಯಾತ್ಮ ಸತ್ತ, ಎಂಥ ಕಲಾವಿದ ಸತ್ತ ಅಂತಾರೆ. ಅದೇ ಎಂಥ ನೀಚ ಇದ್ದ ಸರ್ ಅವನು ಸತ್ತೋಗ್ಬಿಟ್ಟ ಅಂದರೆ ಅದು ಮನುಷ್ಯನಿಗೆ ಜಗನೇ ಇಲ್ಲ, ಬದುಕಿದ್ದು ಸಾರ್ಥಕಲ್ಲ. ಈ ಮನುಷ್ಯ ದೊಡ್ಡವ್ರು ಹೇಳ್ತಾರೆ ಚಪ್ಪಲಿಗೆ ಇದ್ದಷ್ಟು ಕಿಮ್ಮತ್ತು ಮನುಷ್ಯನ ದೇಹಕ್ಕೆ ಇಲ್ಲ. ಯಾರಾದರೂ ಮನೆಗೆ ಹೋಗ್ಬೇಕಾದ್ರೆ ದೇವಸ್ಥಾನ ಮುಂದಿದ್ರೆ ನಿಮ್ಮ ಮನೆಯಲ್ಲಿ ಚಪ್ಪಲಿ ಬಿಟ್ಟು ಹೋಗ್ತೀನಿ ಸರ್ ಬಂದು ಹಾಕೊಂಡು ಹೋಗ್ತೀನಿ ಅಂದರೆ ಬಿಡಪ್ಪ ಅಂತಾರೆ. ಆದರೆ ಸತ್ತ ಹೆಣ ತೊಗೊಂಡು ಹೋಗ್ತಕ್ಕ ಸರ್ 10 ನಿಮಿಷ ನಿಮ್ಮ ಮನೆ ಮುಂದೆ ಹೆಣ ಇಡ್ತೀನಿ ಅಂದರೆ ಯಾರು ಬೇಡ ಅಂತಾರೆ. ಅದಕ್ಕೆ ಮನುಷ್ಯ ಇರಬೇಕಾದಾಗ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಬಯಸಿ, ಕೆಲವಾಗಿ ಒಳ್ಳೆಯದನ್ನು ಸಹಾಯ ಮಾಡಿ ಅಂದಾಗ ಭಗವಂತ ಖಂಡಿತವಾಗಿ ನಿಮಗೆ ಒಳ್ಳೆಯದನ್ನು ಕೊಡ್ತಾನೆ. ಒಬ್ಬ ದೊಡ್ಡ ಮಾತು ಹೇಳಿದ್ರು, ಒಬ್ಬ ಮೊನ್ನೆ ಸಿಕ್ಕಿದಾಗ ಒಂದು ಮಹಾನ್ ವ್ಯಕ್ತಿ, ಸತ್ತಿರ್ತಕ್ಕಂಥ ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾನೋ ನರ್ಗಕ್ಕೆ ಹೋಗ್ತಾನೋ ಅನ್ನೋದ್ರ ಬಗ್ಗೆ ಎರಡೇ ಮಾತಲ್ಲಿ ಹೇಳಿದ್ರು. ಹೆಣ ಹೋಗಬೇಕಾದ್ರೆ ಯಾರಾದರೂ ನೆನೆಸಿದ್ರೆ ಎಂಥ ಪುಣ್ಯಾತ್ಮ ಸತ್ತೋಗ್ಬಿಟ್ಟ ಪಾಪ ಅಂತ ಯಾರಾದರೂ ನೆನೆಸಿದ್ರೆ ಅವ್ನು ನೇರವಾಗಿ ಹೋಗೋದೇ ಸ್ವರ್ಗಕ್ಕಂತೆ. ಏನು ಥರ್ಡ್ ಕ್ಲಾಸ್ ತನಮಾಗಿದ್ದ ಸರ್ ಸತ್ತೋಗ್ಬಿಟ್ಟ ಅಂದರೆ ಅವ್ನು ಹೋಗೋದೇ ನರ್ಗಕ್ಕೆ ಅಂತ. ಹಾಗೆ ಇರೋ ಕಾಲಕ್ಕೆ ಎಲ್ಲದಕ್ಕೂ ಒಳ್ಳೆಯದನ್ನು ಮಾಡ್ರಿ ಅಂತ ಹೇಳೋದೇ ನಾನೊಂದು ಮಾತನ್ನು ಹೇಳಿ ಹಾಸ್ಯಕ್ಕೆ ಅಲ್ಲಿ ಇಂತೆ ವಸ್ತು ಅಂತಲ್ಲ, ಎಲ್ಲ ಕಡೆ ಹಾಸ್ಯ ಇದೆ, ಎಲ್ಲ ಕಡೆ ಹಾಸ್ಯವನ್ನು ಕಾಣ್ತೀವಿ. ಹೊಸ ವರ್ಷ ಆಚರಣೆ ಮಾಡ್ತಾರೆ ಕೆಲವೊಬ್ರು ನೋಡ್ಬೇಕು ನೀವು, ಕೆಲವೊಬ್ರು ಕುಟುಂಬ ಸಮೇತವಾಗಿ ಕೂತ್ಕೊಂಡು ಮನೆಯಲ್ಲೇ ಆಚರಣೆ ಮಾಡ್ತಾರೆ, ಇನ್ನು ಕೆಲವೊಬ್ರು ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾರೆ, ಇನ್ನು ಕೆಲವು ಓಣಿಗಳಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಕುಡಿದು ರೋಡಿಗೆ ಬಂದ್ಬಿಡ್ತಾರೆ. ರೋಡಿಗೆ ಬಂದ್ಬಿಡ್ತಾರೆ, ಇನ್ನು ಕುಡಿಬೇಕಂತ ಆಸೆ ಇತ್ತು ಅವರಿಗೆ, ಎಲ್ಲ ಬಾರ್ ಶಾಪ್ ಬಂದ್ ಆಗಿತ್ತು, ಒಂದೇ ಒಂದು ಬಾರ್ ಶಾಪ್ ತೆಗೆದಿತ್ತು. ಇವನು ಹೇಳ್ದ, ಇಬ್ಬರು ಗೆಳೆಯರು, ಟೈಟ್ಗೆ ಆಗಿಬಿಟ್ಟೈತಿ ನಮ್ದುಕ್ಕೆ, ಟೈಟ್ಗೆ ಆಗಿಬಿಟ್ಟೈತಿ, ದಾರಿಗಿರಿ ಕಾಣ್ತಾ ಇಲ್ಲ ನಮ್ದುಕ್ಕೆ. ಪಕ್ಕದವನು, ದಿಲ್ದು ಒಳಗೆ ಗುಲ್ಲು ಮಾಡಿ ನಮ್ದು ಮನಸ್ಸು ಯಾಕೋ ಇಂದು ಕ್ವಾರ್ಟರ್ಗೆ ಬೇಡ್ತೈತೆ. ಪಕ್ಕದವನು, ಕುಡಿಯೋದ್ ಗಿಡಿಯೋದ್ ನಕ್ಕೋ ಜೀ ಸುಮ್ಕೆ ಮನೆಗೆ ಹೋಗೋ ನಕ್ಕೋ ನಕ್ಕೋ. ಇಬ್ಬರು ಹೋದ್ರು, ಬಾರಸ್ಯಾ ಪಾರ್ದೆ ತೆಗೆದಿತ್ತು. ಯಾರಿದ್ದೀರಿ ಅಂದ್ರು, ಬಾರ್ ಶಾಪ್ ಓನರ್ ನಾನಿದ್ದೀನಿ. ಒಂದು ಕ್ವಾರ್ಟರ್ ಕೊಡ್ರಿ ಅಂದ. ಎಲ್ಲ ಕ್ಲೋಸ್ ಆಗಿದೆ, ನಾಗವಲ್ಲಿ ಬಂದಿದ್ದಾಳೆ ಕೊಡ್ರಿ ಅಂದ. ಓನರ್ ಅಷ್ಟನ್ನಾಗಿಬಿಟ್ಟ, ನಾಗವಲ್ಲಿ ಯಾವಾಗ ಕುಡಿಯೋದು ಕಲ್ತಲು, ನನ್ನ ಜೊತೆಗೆ ಕುಡಿಯೋದು ಕಲ್ತಿದ್ದಾಳೆ ಸರ್. ಎಲ್ಲಿದ್ದಾಳೆ? ಹೊರಗಡೆ ಇದ್ದಾಳೆ. ಹೊರಗಡೆ ಬಂದು ನೋಡ್ತಾನೆ, ಇವನು ನಿಂತು ಬಿಡದೆ ನೀವು. ಎಲ್ಲಿದ್ದಾಳೆ? ನಾಗವಲ್ಲಿ. ಇವನು ಮೈಯಾಗಿ ನಾಗವಲ್ಲಿ ಬರ್ತಾಳೆ ಸಾರ್. ಅವನು ಕಣ್ಣು ದೊಡ್ಡದು ಮಾಡಿ ತಾರಾ ಏನು ಅಂದ. ಒಂದು ಕ್ವಾರ್ಟರ್ ತಾರಾ, ನನಗ ಬೆಳ ತನಕ ಕುಡಿದ್ರೂನು ನಿಶ ಏರಲ್ಲ, ನಾ ಎಷ್ಟಾರ ಕುಡಿದ್ರೂನು ಶೇಕಾಗಲ್ಲ, ರಮ್ ಆಗಲಿ ಜಿನ್ ಆಗಲಿ ವಿಸ್ಕಿ ಆಗಲಿ ಬ್ರ್ಯಾಂಡಿ ಆಗಲಿ. ಐ ಒಂದು ಕ್ವಾರ್ಟರ್ ತಾರಾ. ಅಂಗಡಿ ಮಾರಕ ಎದ್ರಿಬಿಟ್ಟ, ಅಯ್ಯೋ ಏನೋ ನಾಗವಲ್ಲಿ ಬಂದ್ರಂತ ಹೋಗಿ ಹಿಂದೆ ಹಂಗೆ ಒಂದು ತಂದು ಒಂದು ಕ್ವಾರ್ಟರ್ ಕೊಡ್ಬಿಟ್ಟ. ಕೊಟ್ಟ ತಕ್ಷಣ ಇವನು ಅವನ ಎದುರಿಗೆ ಘಟ 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 ಕುಡಿದು ಬಾಟ್ಲಿ ಅವನ ಮುಂದೆ ಹೋಗುದು ತಾರಾ. ಮತ್ತೇನು? ಒಂದು ಸ್ವಲ್ಪ ಖಾರ ಕುಡಿದು ಹೊರಗಡೆ ಹೊಂಟಿದ್ರು. ಅವರೆಲ್ಲ ನೋಡಿದ, ಎದುರಿಗೆ ಇನ್ನೊಬ್ಬ ಗೆಳೆಯ ಸಿಕ್ಬಿಟ್ಟ, ನೋಡಿದ ಕಣ್ಣೆಲ್ಲ ದೂರದಿಂದ, ಹಲೋ ಬಸವರಾಜ್ ಅಂತ, ಹ್ಯಾಪಿ ನ್ಯೂ ಇಯರ್ ಅಂದ. ಅವನ ಮೇಲೆ ಹೋಗಿ ಅಂತ ವಾಂತಿ ಮಾಡ್ಕೊಂಡ್ಬಿಟ್ಟ. ಅವನು ಸ್ವಲ್ಪ ಮುಂದಕ್ಕೆ ಬಾ ಅಂದ. ಇವನು ಅವನ ಮೇಲೆ ಅಂತ ವಾಂತಿ ಮಾಡ್ಕೊಂಡು, ಸೇಮ್ ಟು ಯು. ಕುಡಿದು ಇಬ್ಬರು ಗಾಡಿಗೆ ರೈಲ್ವೆ ಸ್ಟೇಷನ್ಗೆ ಹೋದ್ರು. ಸ್ಟೇಷನ್ಗೆ ಹೋಗಿ, ಸರ್ ಇಂಟರ್ಸಿಟಿ ಎಷ್ಟು ಗಂಟೆಗೆ ಸರ್? ಅದು ಬೆಳಿಗ್ಗೆ 6 ಗಂಟೆಗಪ್ಪ. ಸರ್ ಕುರ್ಲಾ ಎಕ್ಸ್ಪ್ರೆಸ್ ಹೋಗ್ತಾರೇನು ಸರ್? ಅದು ನಿನ್ನೆ ಹೋಗಿದಪ್ಪ. ದಾದರ್ ಎಕ್ಸ್ಪ್ರೆಸ್ ಹೋಗಿದೇನು ಸರ್? ಅದು ಮೊನ್ನೆ ಹೋಗಿತ್ತಪ್ಪ. ಜಯಂತಿ ಎಕ್ಸ್ಪ್ರೆಸ್ ಹೋಗಿತ್ತೇನು ಸರ್? ಅದೇನೋ ಬಂದೇ ಇಲ್ಲ ತಮ್ಮ ಅಂದ್ರೆ. ಸರ್ ಈಗ 8 ಗೂಡಿಸ್ಕೊಂಡಿದ್ದಲ್ಲ ಅವು ಹೋದು ಅನ್ರಿ, ಎಲ್ಲ ಹೋಗ್ಯಾವ, ನೀ ಎಲ್ಲಿಗೆ ಹೋಗ್ಬೇಕು? ಸರ್ ನಾನು ಹಳಿ ಕ್ರಾಸ್ ಮಾಡಿ ನಮ್ಮ ಮನೆಗೆ ಹೋಗ್ಬೇಕು. ನೋಡ, ಅವನು ಹಳಿ ಕ್ರಾಸ್ ಮಾಡಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಇಷ್ಟು ಕೇಳ್ತಾನ್ರಿ, ಅಕಸ್ಮಾತ್ ಊರಿಗೆ ಹೋಗ್ಬೇಕಾಗಿದ್ರಿ ಎಷ್ಟು ಕೇಳ್ತಿದ್ದ ಅವನು. ಅದಕ್ಕೆ ಅವ್ರು ಬೈಕ್ ಎಲ್ಲ ಬಿಟ್ಟು ಬಂದ್ಬಿಟ್ರೆ ಅವ್ರೀಗ, ಅವ್ರು ಏನು ಮಾಡೋಕೆ ಮನೆಗೆ ಹೋಗ್ಬೇಕಾಗಿತ್ತು. ಏನು ಮಾಡಿದ್ರು? ಹೊಸ ವರ್ಷ ಆಚರಣೆ ಮಾಡಿದ್ದೀವಿ, ಹೊಸ ಟೈಪ್ ಮನೆಗೆ ಹೋಗೋಣ.
ಹೆಂಗ ಇಲ್ಲಿ ಕತ್ತಿ ಇದೆ ಕತ್ತಿ ಮೇಲೆ ಕೂತ್ಕೊಂಡ್ಬಿಡು ಹೋಗ್ಬಿಡೋಣ ಅಂತ ಕತ್ತಿ ಮೇಲೆ ಕೂತ್ಕೊಂಡು ಹೊಂಟಿದ್ರು ಪೊಲೀಸರು ನೋಡಿದ್ರು ಮಕ್ಕಳು ಕತ್ತಿ ಮೇಲೆ ಕೂತ್ಕೊಂಡು ಹೊಂಟಿದಿರಲ್ಲ ಮಾಡ್ತೀನಿ ತಡಿ ಅಂತೇಳಿ ಅವನು ಪೊಲೀಸರು ನೋಡಿ ಸ್ಟಾಪ್ ಕತ್ತಿ ಮೇಲೆ ಹೊಂಟ್ರೆ ಹೆಣ್ಣು ಮಕ್ಕಳು ಹೌದು ಸರ್ ಕತ್ತಿ ಮೇಲೆ ಹೊಂಟಿವಿ ಹೆಲ್ಮೆಟ್ ಎಲ್ಲಿದೆ ಸರ್ ಹೆಲ್ಮೆಟ್ ಕತ್ತಿ ಮೇಲೆ ಕಡ್ಡಾಯ ಏನು ಸರ್ ಫೋರ್ ಟೂ ವೀಲರ್ಸ್ ಮೇಲೆ ಹೆಲ್ಮೆಟ್ ಕಡ್ಡಾಯ ಅವ ಅಂದ ಸರ್ ಕತ್ತಿ ಫೋರ್ ವೀಲರ್ಸ್ ಇದು ಅಂದ ತಕ್ಷಣ ಮಳಿ ಮಾಡೋ ಸಂದರ್ಭ ಹೋಗಿ ದೊಡ್ಡ ಕಟ್ಟಡದಾಗ ಒಗೆದು ಬಿಡ್ತು ಒಗದ ತಕ್ಷಣ ಮಳಿ ಸಂದರ್ಭ ಬಂದು ಮಂಜು ಮಿಂಚು ಬಂದು ಚಕ್ ಅಂತ ನೀವು ಕಟ್ಟಡದಾಗ ಬಿದ್ದು ಎದ್ದ ನಾವು ಕಟ್ಟಡದಾಗ ಬಿದ್ದ ಫೋಟೋ ತೆಗಿತೀರಿ ಆ ಮಕ್ಕಳ ಪೊಲೀಸರು ಬಂದ್ರೆ ಹಿಂದಿದ್ದ ಏಯ್ ಬಾಯಿಲ್ಲ ಇವತ್ತೇನು ನಡೆದಿದೆ ಊರಲ್ಲಿ ಏನ್ ನಡೆದಿದೆ ನಮ್ಗೇನು ಗೊತ್ತು ಸರ್ 144 ಹಂಗಂದ್ರೆ ಕರ್ಫ್ಯೂ ಕರ್ಫ್ಯೂ ಅಂದ್ರೆ 144 ಅವೆರಡು ಅಂದ್ರೆ 144 ಅಂದ್ರೆ ಕರ್ಫ್ಯೂ ಕರ್ಫ್ಯೂ ಅಂದ್ರೆ 144 ಇವೆರಡು ಅಂದ್ರೆ ಯಾರು ಹೊರಗಡೆ ಅಡ್ಡಾಡಬಾರ್ದು ಸರ್ ಇಲ್ಲಿ ಅಡ್ಡಾಡ ಇಲ್ಲೇ ಕೂತ್ಕೊಂಡ್ಬಿಡ್ಲೆ ಅಂದ ಈಗ ನನ್ನ ಕೈಯಾಗ ಸಿಕ್ಕಿದೆಯಾ ನಡಿ ಸ್ಟೇಷನ್ಗೆ ಸರ್ ನಾ ಸಿಕ್ಕಿಲ್ಲ ನೀವು ಹಿಡಿದಿರಿ ನನ್ನ ಎರಡು ಒಂದೇ ನಡಿ ಮಗನ ಸ್ಟೇಷನ್ಗೆ ನಾ ಬರಲ್ಲ ಸರ್ ಯಾಕ ನಮ್ಗೆ ಒಂದಲ್ಲ ಎರಡು ಮನೆ ಇದ್ದ ಈ ಕಡೆ ಮನೆಗೆ ಹೋಗ್ತೀನಿ ಅಂದ ಇಲ್ಲ ಹೋಗಲೇಬೇಕು ಸ್ಟೇಷನ್ಗೆ ಅಂತ ಸರ್ ಹೊರಗಡೆ ಹಾಸಿಗೆ ಹಾಕಿ ಬಂದಿರಿ ತೊಗೊಂಡು ಹೋಗಲೇ ಅಂತ ಮಗನೇ ತಪ್ಪಿಸ್ಕೇಬೇಕಂತ ಮಾಡ್ತೇನ ನಡಿ ನಾನು ನಿನ್ನ ಜೊತೆಗೆ ಬರ್ತೀನಿ ಇಬ್ಬರು ಹೋದ್ರು ಸರ್ ಕರ್ಫ್ಯೂ ಅಂದ್ರೆ ಏನ್ರಿ 144 ಲೇ ಸರ್ 144 ಅಂದ್ರೆ ಕರ್ಫ್ಯೂ ಎರಡು ಒಂದ ಅಂದ್ರೆ ಹೊರಗೆ ಯಾರು ಅಡ್ಡಾಡಬಾರ್ದನ್ ಸರ್ ಅಡ್ಡಾಡಬಾರ್ದು ಹಾಸಿಗೆ ತಗೊಂಡು ಒಳಗೆ ಹೋಗ್ಬಿಟ್ಟಿವ 5 ನಿಮಿಷ 10 ನಿಮಿಷ ಒಟ್ಟ ಬರವಲ್ಲ ಪೊಲೀಸರು ಬಾಗಲ ಪಡೆದ್ರು ಟಕ್ 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 ಯಾರು ಅಂದ ನಾನು ನಿಮ್ ಜೊತೆಗೆ ಬಂದಿದ್ದಲ್ಲಿ ಈಗ ಪೊಲೀಸರು ಏನ್ ಬೇಕು ಹೊರಗೆ ಬರಲ್ಲ ಏ ಮಗನೇ ಅಂದ್ರೆ ಹೊರಗೆ ಬರ್ಬೇಕಾ ಇವತ್ತು ಏನಂತ ಗೊತ್ತಾಯ್ತಾನ ಏನೈತೆ 144 ಐತೆ ಯಾರ ಹೊರಗೆ ಅಡ್ಡಾಡ್ತಾರ ಡ್ಯೂಟಿ ಮಾಡ್ಬೇಡ ಮಕ್ಕ ಹೋಗೋ ಮಗನ ನಮ್ಮ ನಮ್ಗೆ ಹೇಳಿದಲ್ಲ ಅಂದ ಇನ್ನೊಬ್ಬರಿದ್ದಲ್ಲ ಸರ್ ನನ್ನ ಬಿಟ್ಬಿಡ್ರಿ ಅವನು ಬಿಟ್ಟಿರಲ್ಲ ನೀನ್ ನಡಿ ಅಂತ ಕಳಿಸಿದ್ರು ಇವ್ ಬಸ್ನಾಗ ಬಂದ್ಬಿಟ್ಟ ಬಸ್ನಾಗ ನಡಿ ಮುನ್ನಡೆ ಮುನ್ನಡೆ ಅಂದ್ರು ಇವ ಬಂದ ಏ ಇದ್ಯಾ ಬಸ್ ಒಬ್ರು ಮುನ್ನಡೆ ಅಂತೀರಿ ಇನ್ನೊಬ್ರು ಹಿಂದಕ್ಕೆ ಬರ್ರಿ ಅಂತೀರಿ ಒಂದ್ಸಲ ಮುಂದೆ ಬಾಗಿಲಿರ್ತಾವ ಒಂದ್ಸಲ ಹಿಂದಿನ ಬಾಗಿಲಿರ್ತಾವ ಏ ಟಿಕೆಟ್ ಕೊಡ ಮಗನೇ ಅಂದ ಟಿಕೆಟ್ ಟಿಕೆಟ್ ಯಾವನು ಕೊಡ್ಬೇಕು ನೀ ಕೊಡ್ಬೇಕು ನಾ ಕೊಡ್ಬೇಕು ಟಿಕೆಟ್ ನಾ ಕೊಡ್ಬೇಕು ಹೌದು ನಾ ಎಲ್ಲ ವಿಚಾರ ಮಾಡ್ತೀನಿ ಟಿಕೆಟ್ ತಗೊಂಡಿ ಏನ ಅಣ್ಣ ತಗೊಂಡಿನಿ ಎಷ್ಟು ಕೊಟ್ಟಿದ್ದಿ 50 ರೂಪಾಯಿ ಕೊಟ್ಟಿನಿ ಫುಲ್ ಟಿಕೆಟ್ ಕೊಡೋಣ ತಮ್ಮ ನೀನು ನಾನು 25 ಕೊಟ್ಟಿನಿ ಹಾಫ್ ಟಿಕೆಟ್ ಕೊಟ್ಟಣ ನೋಡು ಒಬ್ರಿಗೊಂದು ಅನ್ನೇನು ಮಾಡ್ತೀನಿ ಇಲ್ಲಿ ಇಲ್ಲಿ ಇವ್ಗ ಯಾಕೆ ಫುಲ್ ಟಿಕೆಟ್ ಇವ್ ಯಾಕೆ ಹಾಫ್ ಟಿಕೆಟ್ ಅವು ಎಲ್ಲ ರೀತಿ ಹೇಳಿದ್ರೆ ಕೇಳಲಿಲ್ಲ ಲಾಸ್ಟಿಗೆ ಕಂಡಕ್ಟ್ ಹೇಳಿದ ಇವ ಫುಲ್ ಪ್ಯಾಂಟ್ ಹಾಕ್ಯಾರ ಫುಲ್ ಟಿಕೆಟ್ ಹಾಫ್ ಪ್ಯಾಂಟ್ ಹಾಕ್ಯಾರ ಹಾಫ್ ಟಿಕೆಟ್ ಆಯ್ತು ಸರ್ ಮಾತಂದ್ರೆ ಒಂದೇ ರೀತಿ ಇರ್ಬೇಕಂತ ಹೇಳಿದಿವ ಹಿಂದೋಗಿ ಪ್ಯಾಂಟ್ ಬಿಚ್ಚ ಸುಳಿ ಸುತ್ತ ನಿಂತುಬಿಟ್ಟ ಕಂಡಕ್ಟರ್ ಏ ಪ್ಯಾಂಟ್ ಹಾಕ್ಯಾರಲ್ಲೇ ಅಂದ ಏ ಮಾತಂದ್ರೆ ಒಂದೇ ಇರ್ಬೇಕು ಫುಲ್ ಪ್ಯಾಂಟ್ ಫುಲ್ ಟಿಕೆಟ್ ಹಾಫ್ ಪ್ಯಾಂಟ್ ಹಾಫ್ ಟಿಕೆಟ್ ನೋ ಪ್ಯಾಂಟ್ ನೋ ಟಿಕೆಟ್ ನೋಡ್ರಿ ಪ್ರತಿಯೊಂದರಲ್ಲಿ ಹಾಸ್ಯ ಇದೆ ಅಕಸ್ಮಾತ್ ಒಂದು ಏನ್ರ ಕಲ್ಪನೆ ಮಾಡ್ಕೊಳ್ರಿ ಜೀವನದಲ್ಲಿ ಸಂಗೀತದಲ್ಲೇ ಮಾತಾಡ್ಬೇಕಾಗಿತ್ತಂದ್ರೆ ಏನೇ ಕಷ್ಟ ಸುಖಗಳನ್ನು ಹೇಳಬೇಕಾದ್ರೆ ಬರೀ ಹಾಡಿನ ಮುಖಾಂತರ ಹೇಳ್ಬೇಕಾಗಿತ್ತಂದ್ರೆ ಜಗತ್ ಹೆಂಗಿರ್ತಿತ್ತು ನೋಡ್ರಿ ಗಂಡ ಹೇಳಿ ಬಂದು ಹೆಂಡತಿ ಬಂದು ಕೇಳ್ತಾನ ಅಡಿಗೆ ಏನು ಮಾಡಿದಿ ಅಂತ ಅವಾಗ ಗಂಡನು ಕೂಡ ಆ ಹಾಡಿನಲ್ಲೇ ಉತ್ತರ ಹೆಂಡತಿನೂ ಹಾಡಿನಲ್ಲೇ ಉತ್ತರ ಯಾರು ಮಾತಾಡಿದ್ರು ಹಾಡಿನ ಮುಖಾಂತರ ಮಾತಾಡೋದು ಹೆಂಗಿರ್ತದೆ ನೋಡ್ರಿ ಜಗತ್ ಹಂಗಿತ್ತಂದ್ರೆ ಗಂಡ ಬಂದು ಅಡಿಗೆ ಏನು ಮಾಡಿದೆ ಅಂತ ಕೇಳಿದ ಹೆಂಡತಿ ಹೇಳ್ತಾಳ ಏನಂತ ಕುಕ್ಕರ್ ಇಲ್ಲದ ಅಡಿಗೆ ಮನೆಯಲ್ಲಿ ನಿಕ್ಕರು ಇಲ್ಲದ ಒಂದು ಕೂಸು ಪಕ್ಕದಲ್ಲಿ ಅಡಿಗೆ ಮಾಡೋದು ಸುಳ್ಳು ತಿನ್ನೋದು ಸುಳ್ಳು ಅಡಿಗೆ ಮಾಡಲು ಗ್ಯಾಸ್ ಇಲ್ಲ ಮನೆಯಲ್ಲಿ ಹಕ್ಕಿಲ್ಲ ಬೆಳಿಲ್ಲ ಸ್ಟವೇ ಹಚ್ಚಲು ಗ್ಯಾಸೇ ಇಲ್ಲ ಗಂಡ ಹೋದ ಏನ್ ಮಾಡ್ಬೇಕು ಅವನು ಸಂಗೀತ ಹೋಗ್ಬೇಕಲ್ಲ ಗ್ಯಾಸ್ ಅಂಗಡಿಗೆ ಹೋಗಿ ಬಂದ ಒಂದ್ ಮಂದಿ ಹೇಳ್ತಾನೆ ಏನಂತ ಆ ಗ್ಯಾಸ್ ಅಂಗಡಿಗಿಂದು ರಜಾ ದಿನ ಬಂತಿ ಮತ್ ಮುಂದೇನು ಮಾಡ್ಬೇಕು ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಿಕ್ಕಿದ್ದು ತಿನ್ನೋಣ ಬಾರ ಕರ್ಕೊಂಡು ಹೋದ ನಾ ಬರದಲ್ಲಿ ಹೋಗಂದ್ಲಕ್ಕಿ ಅವನೇ ತಗೊಂಬಂದ ಏನಂತ ಹೆಂಡತಿ ಕರ್ಕೊಂಬಂತ ನೋಡ್ತಾನ ಕುಣಿದು ಕುಣಿದು ಬಾರೆ ನಲಿದು ನಲಿದು ಬಾರೆ ನಾಷ್ಟಕ್ಕೆ ಇಡ್ಲಿ ತಂದಿರುವೆ ಕಣ್ಣು ಮುಚ್ಚಿ ತಿನ್ನು ಬಾರೆ ಒಳಗೆ ವಡೆ ಇದೆ ಬಿಚ್ಚು ನೋಡ್ತಾರ ನಗದು ಏನಿಲ್ಲ ಹುಚ್ಚು ಗಂಡ ನೀನು ಬಿಚ್ಚಿ ನೋಡಿ ಏನು ಖಾಲಿ ಇಡ್ಲಿ ತಂದವನೇ ಹಾಕಿ ಅವ್ನು ನೋಡಿದಲ್ಲ ಪಾಪ ಇದು ಗಂಡ ಹೇಳ್ತಿ ಹಿಂಗಾದ್ರೆ ಹೊರಗಡೆ ಹುಡುಗ ಕಳ್ತಿದ್ದ ಏನು ಯಾಕೆ ಕಳ್ತೀವ ಅವನು ಸಮಸ್ಯೆ ಹಾಡಿನ ಮುಖಾಂತರ ಹೇಳ್ಬೇಕಲ್ಲ ಏನಂತ ಪಾಪ ಯಾಕೆ ಕಳ್ತಿಲ್ಲ ಏನಾಯ್ತು ಅವನು ಅವನು ಹಾಡಿನ ಹೇಳ್ತಾನ ಏನು
ನಮ್ಮ ಮಮ್ಮಿಗೂ ಎದುರ ಮನೆ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ? ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ. ಏನ್ಲ ಅನುಮಾನ? ನಿನ್ನ ಅನುಮಾನ ಟೆನ್ಷನ್ ಮಾಡಿ ನಮಗ್ ಕ್ಲಿಯರ್ ಮಾಡು, ನಮಗ್ ಕ್ಲಿಯರ್ ಮಾಡು, ಟೆನ್ಷನ್ ಮಾಡ್ಬೇಡ ಬಗಳು ಅಂದೆ. ಅವನಂದ, ನಮ್ಮ ಮಮ್ಮಿಗೂ ಎದುರು ಮನೆ ಆಂಟಿಗೂ ಜಗಳವೇ, ಓ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ? ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ? ಇದಕ್ಕೆ ಪರಿಹಾರ ನಿಮ್ಮ ಮನೆಗೆ ಹುಡುಕಬೇಕು ಅಂದೆ. ಇವನು ಈ ಸಮಸ್ಯೆ ಹಿಂಗಾದ್ರೆ ಶಾಲೆ ಹುಡುಗರು ಮಾಸ್ಟರ್ ಹೇಳಿದಂತ, ಏ ನಾನು 10 ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಯಾರಾದ್ರೂ ಒಂದು ಮಾತು ಹೇಳ್ಬೇಕಂದಾಗ ಆ ಹುಡುಗ ಹಾಡಿನೊಳಗೆ ಹೇಳ್ಬೇಕಲ್ಲ. ಅವನು ಹೇಳ್ದ, ಸರ್ 10 ವರ್ಷ ಪಾಠ ಮಾಡ್ತೀರಿ ನೀವು ಗುರುಗಳು, ನಮಗೆ ಹಾಡಿನಲ್ಲೇ ಹೇಳ್ತೀನಿ ಹೇಳು. ಹಳೆ ಮಾಸ್ತರ್ ಹಳೆ ಮೇಡಮ್ ಬಲು ಬೇಜಾರ್ ಕಡ ಹೋಯ್, ಈ ಬುಕ್ಸು ಈ ಬ್ಯಾಗು ಬಲು ಭಾರ ಕಡ ಹೋಯ್, ಪುಸ್ತಕನ ತೂಕ ಕಿಡು, ಮಕ್ಕಳನ್ನ ಮನೆಗೆ ಬಿಡು, ಸಾಲಿನ ಬಾಡಿಗೆ ಕೊಡು ಸಾಕು. ಯಾಕ್ರಿ ಮಾಸ್ತರ್ ಬೇಕು, ಹುಡುಗಿಯರು ಒಂದೇ ಸಾಕು, ಎಲ್ಲ ಟೈಮ್ ವೇಸ್ಟ್. ಮಾಸ್ತರ ನೀನು ಕಳಿಸಿದ ಟೈಮ್ ವೇಸ್ಟ್ ಆಯ್ತು ಮಗನೇ ಅಂತ. ಇನ್ನ ಇವ್ರು ಆಯ್ತಲ್ಲ, ಡಾಕ್ಟರ್ ಹತ್ರ ಹೋಗಿರ್ತಕ್ಕಂಥ ಪೇಷಂಟ್ಗಳು ಡಾಕ್ಟರ್ಗೆ ಪೇಷಂಟ್ ಮುಖಾಂತರ ಹೇಳ್ಬೇಕು. ಡಾಕ್ಟರ್ ಹತ್ರ ಹೋದ್ರೆ ಬಹಳ ಶಾಸ್ತ್ರ ಸಿಗ್ತಾರೆ ನೋಡ್ಬೇಕ್ರಿ. ಒಬ್ಬವ ಡಾಕ್ಟರ್ ಹತ್ರ ಕಂಪೌಂಡರ್ ಇದ್ದ, ಯಾರು ಬರಲಿ ಅಂಗಿ ಬಿಚ್ಚಿ ಕೂಡಿಸಿದ್ದವ, ಎದಕ್ಕಂತ ಕೇಳ್ತಿದ್ದಿಲ್ಲ. ನಾನು ಹೋದೆ, ಎಲ್ಲರೂ ಅಂಗಿ ಬಿಚ್ಚಿ ಕೂಡಿಸ್ಯಾರ, ನಾನು ಅಂಗಿ ಬಿಚ್ಚಿ ಕೂಡಿಸಿಬಿಟ್ಟವ. ನಾನು ಕೇಳ್ದ, ಎಲ್ಲರೂ ಕೇಳಿದ, ಏನು ಯಾಕೆ ಅಂಗಿ ಬಿಚ್ಚರಿ ಅಂದೆ. ನನಗೆ ಮೊಣಕಾಲು ಬೆನೆಗೆ ಸರ್ ಅಂಗಿ ಬಿಚ್ಚೀನಿ ಅಂದ. ಮತ್ತೆ ಅವ್ರು ಯಾಕೆ ಅಂಗಿ ಬಿಚ್ಚಾರ, ಅವ್ನು ತಲೆ ಬೆನೆಗೈತೆ ಅಂಗಿ ಬಿಚ್ಚಾರ. ನನಗೆ ಕೇಳಿದ್ರೆ ನೀವು ಯಾಕೆ ಅಂಗಿ ಬಿಚ್ಚಿರಿ ಅಂದ್ರು, ಅಲ್ಲೇ ನಂದು ಲಗ್ನ ಪತ್ರ ಕೊಡಕ್ ಬಂದಿನಿ, ಓ ಮರಾಯ ಅಂಗಿ ಬಿಚ್ಚಿ ಕೂಡಿಸ್ಯಾರ. ಇಂಥ ಪೇಷಂಟ್ಗಳಿರ್ತವೆ, ಕಂಪೌಂಡರ್ ಇರ್ತಾರ. ಅಲ್ಲಿ ಹೋದೆ, ಅವ ಡಾಕ್ಟರ್ ಪೇಷಂಟ್ ಡಾಕ್ಟರ್ ಮುಂದೆ ಹೇಳ್ತಾನೆ ಏನಂತ, ಅಯ್ಯೋ ಡಾಕ್ಟರ್ ಹೊಟ್ಟೆ ಮುರಿತೈತೋ, ಮುಂಜಾಲಿಂದ ಸಂಜೆ ತನಕ ಏಳಂಟು ಬ್ಯಾರೆ ಓಡಿಸಾಡೈತು. ಅಯ್ಯೋ ಡಾಕ್ಟರ್ ಅಂದ, ಡಾಕ್ಟರ್ ಪೇಷಂಟ್ಗೆ ಇನ್ನು ಉತ್ತರ ಕೊಡ್ಬೇಕಲ್ಲ, ಅವನು ಹಾಡಿನಾಗ ಹೇಳ್ತಾನ, ಆಯಿ ಹೋ ಮೇರೆ ಹಾಸ್ಪಿಟಲ್ ಮೇ ತುಮ್ ಪೇಷಂಟ್ ಬನ್ಕಿ, ಮೇರೆ ಹಾಸ್ಪಿಟಲ್ ಮೇ ರಹೆನಾ, ಮೇರೆ ಹಾಸ್ಪಿಟಲ್ ಮೇ ರಹೆನಾ, ತೂ ಕಾಯಂ ಪೇಷಂಟ್ ಬನ್ಕಿ, ಆಯಿ ಹೋ ಮೇರೆ ಹಾಸ್ಪಿಟಲ್ ಮೇ ತುಮ್ ಪೇಷಂಟ್ ಬನ್ಕಿ. ನೋಡ್ರಿ, ಪ್ರತಿಯೊಂದರಲ್ಲಿ ಹಾಸ್ಯವನ್ನು ಮಾಡ್ತಾರೆ. ನಾಯಿ ಮೇಲೆ ಕೂಡ ಹಾಸ್ಯವನ್ನು ಮಾಡ್ಬೋದು. ನಾಯಿ ಮೇಲೆ ಹೆಂಗ, ನಮ್ಮ ಮನೆ ಬಾಯಿ ಒಬ್ರು ಆಂಟಿ ಇದ್ರು, ಅವ್ರ ಮನೆಗೆ ನಾಯಿ ಚಲೋ ಇತ್ತು. ನಾ ಹೋಗಿ ಕೇಳಿದೆ, ಆಂಟಿ ನಿಮ್ಮ ಮನೆಗೆ ನಾಯಿ ಇತ್ತಲ್ರಿ, ಕೊಟ್ಬಿಟ್ವಿಯಲ್ಲಪ್ಪ, ಚಲೋ ಇತ್ತಲ್ರಿ, ಅದನ್ನ ಕೊಟ್ರಿ ಅಂದೆ. ಇಲ್ಲ, ನಿಮ್ಮ ಅಂಕಲ್ ರಿಟೈರ್ಮೆಂಟ್ ಆಯ್ತಲ್ಲ, ಎರಡೆರಡು ನಾಯಿ ಯಾಕೆ ನೋಡಿದ್ರೆ ಗಂಡು ನಾಯಿ ಅಂತ. ಇನ್ನು ಕೆಲವೊಬ್ರು ಮನೆಗೆ ನೋಡ್ಬೇಕ್ರಿ, ನಾಯಿ ಇದೆ ಎಚ್ಚರ ಅಂತ ಬೋರ್ಡ್ ಹಾಕಿರ್ತಾರ, ಅಲ್ಲಿ ಹೋಗಿ ನೋಡ್ರಿ ನೀವು, ನಾಯಿನೇ ಇರೋದಿಲ್ಲ. ನಾ ಹೋಗಿ ನೋಡಿದೆ, ನಾಯಿ ಇದೆ ಎಚ್ಚರ ದೊಡ್ಡ ಬೋರ್ಡ್ ಹಾಕಿತ್ತು. ಹೋಗಿ ನೋಡಿದೆ, ನಾಯಿ ಕಳ್ಳಿ ಕಟ್ಟಿಗಿದ್ದೀನಿ ತಳ್ಳಿ, ಸಣ್ಣ ನಾಯಿ ಇದೆ ಎಚ್ಚರ ಅಂತ ಬೋರ್ಡ್ ಹಾಕಿರಲ್ರಿ ಅಂದ್ರೆ, ನಿಮ್ಮಂತ ಆನೆ ಅಂತ ಮನುಷ್ಯರು ಬಂದು ನಾಯಿ ಮ್ಯಾಗ ಕಾಲಿಟ್ರೆ ಸತ್ತು ಹೋಗ್ತದಂತ ಬೋರ್ಡ್ ಹಾಕಿವನು. ನಾಯಿ ಒಬ್ರ ಮನೆಗೆ ಹೋಗಿದ್ದ, ನಾನು ಹುಬ್ಳಿಗೆ ಹೋದಿ, ಜಯಂಕಾರ್ ಕ್ಯಾಸೆಟ್ ನಮ್ಮ ನಿರ್ಮಲ ಭಾಯಿ ಅವ್ರ ಮನೆಗೆ ಹೋದೆ. ಭಾಳ ಚಂದ, ಮನೆಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು, ನಾಷ್ಟಾಗಿ ಇಷ್ಟ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅವ್ರ ಮೊಮ್ಮಗಳು ಬಂದ್ಲು, ಭಾಳ ಚಂದ. ಏನಂದ, ಅಂಕಲ್ ಅಂಕಲ್ ನಾಯಿ ಮರಿ ನೋಡ್ರಿ ಅಂದ್ರು. ನಾಯಿ ಮರಿ ನೋಡಿದೆ, ಎತ್ಕೊಂಡೆ, ಮೈ ತುಂಬ ಬಿಳಿ ಕೂದಲು, ಭಾಳ ಚಂದಿತ್ತು, ಮುತ್ ಕಟ್ಬಿಟ್ಟೆ. ಆದ್ರೆ ಆ ಹುಡುಗಿ ಭಾಳ ಡೇಂಜರ್, ಎಲ್ಲಿ ಮರಿ ತೆಗಿಬಾರ್ದು ಅಲ್ಲೇ ತೆಗೆದು ಬಿಡ್ತು. ಅಂಕಲ್ ನೀವು ನಾಯಿ ಮುತ್ ಕೊಟ್ರಲ್ಲ, ಹೂನಮ್ಮ, ಅದ್ರ ಮುಖ ಈ ಕಡೆ ಇಲ್ಲ, ಈ ಕಡೆ ಇದೆ. ನೀವು ನಗ್ತೀರ, ನನಗೆ ಹೆಂಗಾಗಿರ್ಬೇಡ. ನಾಯಿ ಮೇಲೆ ಕೂಡ ಹಾಸ್ಯವ ನೋಡ್ರಿ ಎಷ್ಟು. ಒಬ್ಬ ನಮ್ಮ ನಮ್ಮ ಮನೆಯಾಗಿದ್ದಲ್ಲ, ನಮ್ಮ ಮಗಳು, ನಮ್ಮ ತಂಗಿ ಮಗಳು ಗೌರಿ ಅಂತ, ಆ ಹುಡುಗಿ ಒಂದ್ಸಲ ಎಂದೆಂದು ಏನು ಕೊಡೋದಿಲ್ಲ ಯಾರ ಕೈಯಾಗ, ಐಸ್ ಕ್ರೀಮ್ ತಿಂತಿತ್ತು. ನಾನು ಹೋಗಿ ನಿಂತ್ಕೊಂಡೆ, ಬಂದು ಐಸ್ ಕ್ರೀಮ್ ತಗೋ ಅಂತ ಕೊಟ್ಬಿಟ್ಲು. ನಾನು ಭಾಳ ಖುಷಿ ಆಯ್ತು, ಎಂದೂ ಯಾರಿಗೆ ಏನು ಕೊಡಲಾರ್ದು ಹುಡುಗಿದು ನನಗೆ ಐಸ್ ಕ್ರೀಮ್ ತಂದು ಕೊಟ್ಬಿಡ್ತಲ್ಲ ತಿಂದು. ನಾ ಕೇಳಿದೆ, ಅಲ್ಲಮ್ಮ ಐಸ್ ಕ್ರೀಮ್ ನನಗೋಸ್ಕರ ತಂದ್ಯಾ ಅಂದೆ. ಆ ಹುಡುಗಿ ಹೇಳಿತು, ಇಲ್ಲ ಅಲ್ಲಿ ಹೊರಗಡೆ ನಿಂತಿದ್ದೆ, ನಾಯಿ ಬಂದು ನೆಕ್ಕಿಬಿಡ್ತು, ಅದನ್ನ ಯಾಕೆ ವೇಸ್ಟ್ ಮಾಡಬೇಕು, ನಿನಗೆ ಕೊಟ್ಟರೆ ಬರ್ತದಲ್ಲ ಅಂತ ತಂದು ಕೊಟ್ಟೆ ಅಂದ. ನಾಯಿ ನೆಕ್ಕಿದ್ದು ಐಸ್ ಕ್ರೀಮ್ ತಿನ್ನಿಸ್ತಾವ ಹುಡುಗರಿಗೂ. ನಾನು ಗುಲ್ಬರ್ಗಾದಲ್ಲಿ ಡಿಸ್ಟಿಕ್ನಲ್ಲಿ ನಮ್ಮ ಬಸವರಾಜ್ ಮಹಾಮನಿಯವರು ಒಂದ್ಸಲ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ರು, ಅಲ್ಲಿ ಐಬಿ ಒಳಗೆ ಇಳಿಸಿದ್ರು. ನೋಡ್ರಿ, ಒಂದು ಐಬಿ ಒಳಗೆ ಇಳಿಸಿ ಒಂದು ನಾಯಿ ಬಂತು, ನಾಯಿ ಭಾಳ ಚಂದಿತ್ತು. ಒಬ್ಬರು ಮನೆಗೆ ಹೋಗಿದ್ದೆ, ಪಿಂಕಿ ಅಂದೆ, ಒಬ್ಬ ಹುಡುಗಿ ಬಂದ್ಲು. ಇನ್ನೊಬ್ಬರ ಮನೆಗೆ ಹೋಗಿದ್ದೆ, ಪಿಂಕಿ ಅಂದೆ, ನಾಯಿ ಬಂತು. ಈ ನಾಯಿ ಆ ಹುಡುಗರು ಹೆಣ್ಮಕ್ಳು ಗೊತ್ತಾಗದ ಹೆಸರು.
ಒಬ್ಬರು ಮನೆಗೆ ಹೋಗಿದ್ದೆ, ನಮ್ಮ ಯಾದಗಿರಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ಒಂದು ನಾಯಿ ಅಡ್ಡ ಬಂತು. ನಾನು ಅಂದೆ ಐಬೇಗ್ ಇಳಿದಿದ್ವಿ, ಹಚ್ಚ ಅಂದೆ, ಅದು ಹೋಗ್ಲಿಲ್ಲ. ಅವ ಐಬಿ ಹುಡುಗ ಹೇಳ್ದ, ಇಲ್ಲರಿ ಸರ್ ಇಲ್ಲಿ ನಾಯಿಗೆ ಹಚ್ಚ ಅಂದ್ರೆ ಹೋಗೋದಲ್ರಿ, ಮತ್ತೆ ಏನು ಹೇಳ್ಬೇಕ್ರಿ, ಹಡಿ ಅನ್ಬೇಕ್ರಿ, ಹಡಿ ಅಂದ್ರೆ ಜನ್ಮ ಕೊಡಂದಂಗಲ್ರಿ, ಅದು ನಿನಗೆ ಗೊತ್ತು ನಾಯಿಗೆ ಏನು ಗೊತ್ತು ಅನ್ನಂದ. ನಾನು ಹೇಯ್ ಹಡಿ ಅಂದ್ವೆ, ಹೋಗ್ಬಿಡ್ತು. ಮತ್ತೆ ಸಲ ಬಂತು, ಹೇಯ್ ಹಡಿ ಅಂದೆ, ಮತ್ತೆ ಹೋಯ್ತು. ಹಿಂಗೆ ಒಂದು 20 ಸಲ ಬಂತು, ಬಂದಂಗೆಲ್ಲ ಹಡಿ ಎದ್ದಿದ್ದೆ ಹೋಗ್ತಿತ್ತು, ಬರ್ತಿತ್ತು ಹಡಿ ಎದ್ದಿದ್ದೆ ಹೋಗ್ತಿತ್ತು. ಒಂದು 20 ಸಲ ಆದ್ಮೇಲೆ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಊರಿಗೆ ನಾನು ಬಂದೆ. ನಾನು ಹೇಳ್ತಿ ವಾಕಿಂಗ್ ಹೊಂಟಿದ್ವಿ, ಹೊಂಟಾಗ ಒಂದು ನಾಯಿ ಅಡ್ಡ ಬಂದುಬಿಡ್ತು. ನಾನಿನ್ನು ಅವ್ರ ಊರಾಗೆ ಯಾದಗಿರಿ ಮೂಡ್ನಾಗಿದ್ದೆ, ಏಯ್ ಹಡಿ ಅಂದೆ. ಅಂದ ತಕ್ಷಣ ನಾವು ಹೇಳ್ದೆ ತಲಿಕಟ್ಟದ ನಿಮ್ಗಂದ, ಏ ಎದಕ್ಕೆ ಅಂದೆ, ಅದು ಗಂಡು ನಾಯಿ ಹಡಿ ಅಂದ್ರೆ ಎಲ್ಲಿ ಹಡಿಬೇಕಂತ. ನೋಡ್ರಿ ನಾಯಿ ಮೇಲೆ ಕೂಡ ಹಾಸ್ಯವನ್ನು ಮಾಡ್ಬೋದು. ನೋಡ್ರಿ ರಾಜಕಾರಣಿಗಳು ಮಾತಾಡ್ತಿರ್ತಾರಲ್ಲ, ಅವ್ರ ಧ್ವನಿಗಳಲ್ಲಿ ಹಾಸ್ಯ ಮಾಡಿದ್ರೆ ಹೆಂಗಿರ್ತದೆ ನೋಡ್ರಿ ನೀವು, ಭಾಳ ಚೆನ್ನಾಗಿರ್ತದೆ. ಈಗ ಆಗಸ್ಟ್ 15 ದಿವಸ ಕಾರ್ಯಕ್ರಮ ಬಂತು, ಎಲ್ಲರ ಪಕ್ಷದವರಿಗೆ ಒಂದು ಆಟ ಇಟ್ಟರು, JDSದವರಿಗೆ, ಕಾಂಗ್ರೆಸ್ದವರಿಗೆ, BJPಯವರಿಗೆ. ಕಾಂಗ್ರೆಸ್ದವ್ರು ಬಂದು ಕಾಂಗ್ರೆಸ್ದವ್ರ ಕಡೆಯಿಂದ 1 ನಿಮಿಷದಲ್ಲಿ 5 ಲೀಟರ್ ಹಾಲು ಹಿಂಡಿಬಿಟ್ರು ಒಬ್ರು. ಆಮೇಲೆ BJPಯವರು ಬಂದರು, 5 ನಿಮಿಷದಲ್ಲಿ 7 ಲೀಟರ್ ಹಾಲು ಹಿಂಡಿದ್ರು. JDS ಕಡೆಯಿಂದ HD ದೇವೇಗೌಡರು ಒಳಗಡೆ ಇದ್ರು, 15 ನಿಮಿಷ ಆಯ್ತು, 20 ನಿಮಿಷ ಆಯ್ತು, 1 ಲೀಟರ್ ಹಾಲು ಹಿಂಡಲಿಲ್ಲ ಅವರು. ಹೊರಗಡೆ ಬಂದರು, ಬಂದಮೇಲೆ ಕೇಳಿದ್ರು, ಪ್ರೆಸ್ನರೆಲ್ಲ ಹೋದರು, ಸರ್ ಕಾಂಗ್ರೆಸ್ನವ್ರು 1 ನಿಮಿಷದಲ್ಲಿ 5 ಲೀಟರ್ ಹಾಲು ಹಿಂಡಿದ್ದಾರೆ, BJPಯವರು 7 ಲೀಟರ್ ಹಿಂಡಿದ್ದಾರೆ, ನೀವು ಯಾಕ್ರಿ ಹಿಂಡಿಲ್ಲ? ದೇವೇಗೌಡರು ಹೇಳಿದರು, ಅಲ್ಲ ಸ್ವಾಮಿ, ಇದೆಲ್ಲ ರಾಜಕೀಯ ಕೈವಾಡ ಇದೆ, ನಿಮ್ಗೆ ಗೊತ್ತಾಗಲ್ಲ. ಇದರಲ್ಲಿ ಏನು ರಾಜಕೀಯ ಕೈವಾಡ ಇದೆ? ಕಾಂಗ್ರೆಸ್ನವ್ರು ಹಿಂಡಿದಾರಲ್ಲ, BJPಯವರು ಹಿಂಡಿದ್ದಾರೆ. ಅವರೆಲ್ಲ ಹಿಂಡಿದ್ದಾರೆ, ಒಳಗಡೆ ಪರಿಸ್ಥಿತಿ ನನ್ನ ಪರಿಸ್ಥಿತಿ ನನಗೆ ಗೊತ್ತು. ಅಲ್ಲಿ ಏನಾಗಿದೆ, ಕಾಂಗ್ರೆಸ್ನವ್ರಿಗೆ ಎಮ್ಮೆ ಕೊಟ್ಟಿದ್ದಾರೆ, BJPಯವರಿಗೆ ಎಮ್ಮೆ ಕೊಟ್ಟಿದ್ದಾರೆ, ನನಗೆ JDSನವ್ರಿಗೆ ಪಕ್ಷದ ಅನ್ಯಾಯವನ್ನು ಮಾಡಿ ಕೋಣವನ್ನು ಏನು, ಇದು ಎಲ್ಲ ನಿಮಗೆ ಗೊತ್ತಾಗಲ್ಲ. ನಾನು ಯಾಕೆ ಹಿಂಡಲಿಲ್ಲ ಸಮಸ್ಯೆ ನಮಗೆ ಗೊತ್ತು. ಬೇಡ ಬಿಡಿ ಸರ್, ನೋಡಿ ಹಾಸ್ಯ ಹಿಂಗೆ ಇರದಂತೆ ಇಲ್ಲ, ಎಲ್ಲ ಕಡೆ ಹಾಸ್ಯ ಬರ್ತದೆ ರೀ, ಪ್ರತಿಯೊಂದರಲ್ಲಿ ಹಾಸ್ಯ ಇದೆ. ಈಗ ತಮ್ಮ ಎದುರಿಗೆ ಪರಿಚಯ ಮಾಡಲಿಕ್ಕೆ ಹೊರಟಿದ್ದೀನಿ, ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ತಾ ಇದ್ದೀನಿ, ನಮ್ಮ ಉತ್ತರ ಕರ್ನಾಟಕ ತಂಡದ ಜಗಜ್ಜಟ್ಟಿ, WWF ಆಟಗಾರ, ಕುಸ್ತಿಪಟು ಬಸವರಾಜ್ ಮಹಾಮನಿ ಅವರು ವೇದಿಕೆಗೆ ಆಗಮಿಸಬೇಕು. ಇವರು ಪರಿಚಯ ಮಾಡಿಕೊಡೋದು ನನ್ನ ಧರ್ಮ ಮತ್ತು ಕರ್ಮ. ಯಾಕಂದ್ರೆ ಇವರು ನಾನು ಪರಿಚಯ ಮಾಡುವ ಪರಿಚಯ ಮಾಡ್ಲಿಕ್ಕಂದ್ರೆ ನಾನು ಭಾಷಣ ಮಾಡೋದಿಲ್ಲ ಅಂತೇಳಿ ನನ್ನ ಬಗ್ಗೆ ಬಹಳ ಅಭಿಮಾನ ಇಡ್ತಾರೆ. ನಾನು ಅದಕ್ಕೆ ಪರಿಚಯ ಮಾಡ್ತೀನಿ, ಆಮೇಲೆ ನನ್ನ ಮರ್ಯಾದೆ ನಾನೇ ತಪ್ಪು. ನೋಡ್ರಿ, ಇವರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನೀನ್ ಇದೆ, ಅದರ ಮೇಲೆ ಒಂದು ಸ್ವೆಟರ್ ಇದೆ, ಅದರ ಮೇಲೆ ಜುಬ್ಬ ಹಾಕಿದ್ದಾರೆ. ಕಟ್ಟ ಕಡೆಯದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ, ಹಂಗೆ ಬಂದಿದ್ರೆ ಹೆಂಗ್ ಕಾಣ್ತಿದ್ರು? ಇವ್ರನ್ನ ನೋಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಬರಗಾಲ ಬಿದ್ದದ ಅನಿಸ್ತದೆ, ನಮ್ಮನ್ನು ನೋಡಿದ್ರೆ ಎಷ್ಟು ಸಮೃದ್ಧಿ ಆರ ಜನ ಅನಿಸ್ತದೆ. ಅಲ್ಲ, ಈಗ ಸ್ಟ್ಯಾಂಡ್ ನಿಮಗೆ ಕನ್ಫ್ಯೂಸ್ ಆಗ್ತದೆ ನೋಡ್ರಿ. ಈಗ ನಾನು ಇವ್ರು ನಾನು ಸ್ಟ್ಯಾಂಡ್ ಮುಂದೆ ನಿಂತು ಮಾತಾಡ್ತೀನಿ, ನಿಮ್ಗೆ ಏನು ಅನಿಸೋದಲ್ಲ, ಸ್ಟ್ಯಾಂಡ್ ಯಾರು ನಾನು ಯಾರು ಅಂತ ನಿಮಗೆಲ್ಲ ಕ್ಲಿಯರ್ ಗೊತ್ತಾಗ್ತದೆ. ಈಗ ಪೋಡಿಯಂ ನಿಂದ ಮುಂದೆ ನಿಂತು ಇವ್ರು ಮಾತಾಡ್ತಾರೆ, ಕುತ್ತಿಗೆ ಮಾತ್ರ ಕಾಣ್ತದೆ, ಒಳಗೆ ಏನು ಕಾಣಲ್ಲ. ಕನ್ಫ್ಯೂಸ್, ಯಾರು ಮಾತಾಡ್ತಿದ್ದಾರೋ ಏನೋ ಕ್ಯಾಸೆಟ್ ಹಾಕಿದ್ರು. ಇಂಥ ದೇಹ ಸ್ಥಿತಿಯನ್ನೇ ಕುರಿತು ಮಾತನಾಡ್ತಕ್ಕಂಥ ಬಸವರಾಜ ಮಾಮನಿಯವರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಾರರು. ಅವರು ಒಂದು ಸಾರಿ ನಾವು ಎಲ್ಲ ವೇದಿಕೆ ಮೇಲೆ ನಾನು ಮರ್ಯಾದೆ ತೆಗಿತಾರೆ ಅವರು. ನಾನು ವಿದೇಶದಲ್ಲಿ ಇವರು ಮರ್ಯಾದೆ ತೆಗೋಣ ಅಂತ ದುಬೈಗೆ ಹೋಗಿದ್ವಿ. ದುಬೈಗೆ ಹೋದಾಗ ಒಂದು ಮಷಿನ್ ಇತ್ತು, ಆ ಮಷಿನ್ ಮೇಲೆ ಹೋಗಿ ಒಂದು ಕಾಯಿನ್ ಹಾಕಿ ನಾವು ನಿಂತರೆ ಸಾಕು, ನಮ್ಮ ತೂಕ ಎಷ್ಟಿರಬೇಕು ಎಷ್ಟಿರಬಾರ್ದು ಎಲ್ಲ ಹೇಳ್ತಿತ್ತು. ನಾನು ಹೇಳಿದೆ, ನಾವು ಹೋಗಿ ನಿಂತ್ಕೊಂಡೆ, ತೂಕ ಕರೆಕ್ಟ್ ಹೇಳ್ತು. ನಾನು ಬಸವರಾಜ ಮಾಮನಿಗೆ ಹೇಳಿದೆ, ದೋಸ್ತ ದುಬೈ ತನಕ ಬಂದಿದ್ದಿ, ತೂಕ ಚೆಕ್ ಮಾಡೋಣ ಬಾ ಅಂದೆ. ಹೇ ಬೇಡ ಬೇಡ ಅಂದ, ಇರ್ಲ ಬಾ ಅಂದೆ. ಕರ್ಕೊಂಡು ಹೋದೆ, ಕರ್ಕೊಂಡು ಹೋಗಿ ತೂಕದ ಮಷೀನ್ ಲೈನ್ ಭಾಳ ಇತ್ತು, ಹೆಣ್ಮಕ್ಳ ಲೈನ್ ಇತ್ತು, ಹೆಣ್ಮಕ್ಳ ಲೈನ್ಲೇ ನಿಲ್ಲಿಸ್ಬಿಟ್ಟೆ. ಅಲ್ಲಿ ಒಬ್ಬ ಬಿಜಾಪುರದ ಹೆಣ್ಮಗಳ ಪಕ್ಕಕ್ಕೆ ನಿಲ್ಲಿಸಿಬಿಟ್ಟೆ, ಸಿಟ್ಟಿಗೆದ್ದು ಬಿಟ್ಲಾಕಿ, ಸಿಟ್ಟಿಗೆದ್ದು ಬೈಯಕ್ಕೆ ಶುರು ಮಾಡಿದ್ಲು. 10 ನಿಮಿಷ ಬೈದ್ಲು. ನಾನಂದೆ, ಅಕ್ಕಾರೆ ಸ್ವಲ್ಪ ಮುಖ ನೋಡಿ ಬೈರಿ. ಅವ್ರ ಮುಖ ನೋಡಿದ್ರು, ಪೇಷಂಟ್ ಹ್ಞೂ ಅಕ್ಕ ಅಂದೆ. ಹಂಗಂದ್ರೆ ಡೈರೆಕ್ಟ್ ಎತ್ಕೊಂಡು ಹೋಗ್ಬಿಡೋಣ ಅಂದ್ಲು. ಎತ್ಕೊಂಡು ಹೋಗಿ ತೂಕದ ಮಷೀನ್ ಮ್ಯಾಕ್ ಕೂಡಿಸಿದೆ, ಕುಂದಿರಿಸಿ. ಏ ನಿಂದಿರ್ತೀನಿ, ಏ ನಿಂದ್ರೆ ಪೇಷಂಟ್ ಅಂತೇಳಿ ಸುಮ್ಮ ಕುಂದ್ರೋ ಕಷ್ಟ ಇಲ್ಲಿ. ಎದ್ದಿದ್ರು ತೋಮರ ಕಾಲ್ ಮನೆಗೆ ಬಂದ, ಏ ಪೇಷಂಟ್ ಅಂತೇಳಿ ನಮ್ಮ ಬೈತಾರೆ ನಮಗವ್ರು. ಕುಂದಿರಿಸಿ ಕಾಯಿನ್, ಒಂದು ಕಾಯಿನ್ ಹಾಕಿದೆ. ಕಾಯಿನ್ ಹಾಕಿದ ಮೇಲೆ ಮಷೀನ್ ಹೇಳಕ್ ಶುರು ಮಾಡ್ತೀವಿ. ಏನಂತ, ನಿಮ್ಮ ಎರಡೂ ಕಾಲುಗಳನ್ನ ಮೇಲಿಡಿ, ನಿಮ್ಮ ಎರಡೂ ಕಾಲುಗಳನ್ನ ಮೇಲಿಡಿ. ಆ ಮಷೀನ್ ಸ್ಟಾರ್ಟ್ ಆಗದೆ 50 ಕೆಜಿ ಮೇಲೆ
ಇದು 38 ಕೆಜಿ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ನಾನಿಂದ ತೂರಿನ ಜನಮಕ ಬೆಂಕಿ ಹಚ್ಚ ಮಸೀನ್ ಕೈಲ ಉಗುಳಿಸ್ಯಾಂಬಿಟ್ಟಲು ಅಂತ ಬೈದೆ. ಅದಕ್ಕೆ ಏ ಹಂಗೆಲ್ಲ ಭಯಬೇಡ ಅಂತ ಹೇಳಿ ನಾವು ಮತ್ತಿಬ್ರು ಕೂಡಿ ಬಂದ್ವಿ. ಏನಿಲ್ಲ, ನಾವು ಮಾತಾಡ್ಕೊಂಡು ಹೊಂದಾಣಿಕೆ ಮಾಡಿ ಮಗಿಸಿದ್ರೆ ಇನ್ನಿಷ್ಟು ನಿಮ್ಮ ನಗಸು ಬರೋ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಈಗ ಇವರ ಪರಿಚಯನ ನಾನು ಹಾಸ್ಯವಾಗಿ ಮಾಡಿದೆ. ಈಗ ತಮಗೊಂದು ವಿಶೇಷವಾದ ಸೂಚನೆ, ಇವರು ನನ್ನ ಬಗ್ಗೆ ಹೇಳ್ತಾರ ಅವೆಲ್ಲ ಸುಳ್ಳು, ನೀವು ನಂಬಬೇಡ್ರಿ. ಎಲ್ರಿಗೂ ನಮಸ್ಕಾರ. ಇದುವರೆಗೆ ನನ್ನ ಪರಿಚಯವನ್ನು ಮಾಡಿಕೊಟ್ಟು ಇದೀಗ ತಾನೇ ನಮ್ಮನೆಲ್ಲ ಬಿಟ್ಟು ಹೋಗಲಿದಂತಹ ಮಾತು ಆಡಿದ್ರೆ ಸಾಮಾನ್ಯ ಜನರು ತಿಳಿಯಂಗೆ ಮಾತಾಡ್ಬೇಕು. ಇದೀಗ ತಾನೇ ನಮ್ಮನೆ ಬಿಟ್ಟು ಅಗಲೇ ಹೋಗಿರ್ತಕ್ಕಂತಂದ್ರೆ ಎಲ್ಲರೂ ಏನ್ ಅನ್ಕೋಬೋದು, ಹೋದನಪ್ಪ ಅಂತಾರೆ ಎಲ್ಲರೂ. ಇದೀಗ ತಾನೇ ಮೈಕನ್ನ ಬಿಟ್ಟು ಅಗಲಿದಂತ ಅಂತ ಹೇಳ್ಬೇಕ್ರಿ. ದಯವಿಟ್ಟು ಕ್ಷಮಿಸ್ಬೇಕು. ಅವರು ನಮ್ಮನ್ನೆಲ್ಲ ಬಿಟ್ಟು ಆಗ್ಲಿಲ್ಲ ಅಂತೇಳಿ ತಿಳಿಸ್ಲಿಕ್ಕೆ ಬಹಳ ವಿಷಾದ ಅನಿಸ್ತದೆ. ಸನ್ಮಾನ್ಯ ನರಸಿಂಹ ಜೋಶಿ ಅವರು ಬಹಳ ಚೆನ್ನಾಗಿ ಪರಿಚಯ ಮಾಡಿಕೊಟ್ರು. ಹೊಗಳಿದ್ರ ಗೊತ್ತಾಗ್ಲಿಲ್ಲ, ಉಗುಳಿದ್ರ ಗೊತ್ತಾಗ್ಲಿಲ್ಲ, ಆ ನಮ್ಮನೆ ಪರಿಚಯ ಮಾಡಿಕೊಟ್ರು. ಅವ್ರು ಅನ್ನೋದೇನು, ಸಮಾಜದಲ್ಲಿ ದಪ್ಪಿದ್ರ ಮರ್ಯಾದೆ ಜಾಸ್ತಿ, ತೆಳ್ಳಗಿದ್ರ ಇಲ್ಲ ಅಂತೇಳಿ ವಾದ ಮಂಡನೆ ಮಾಡಿದ್ರು. ನಾನೇನು ದಪ್ಪ ಆಗದೇನು ದೊಡ್ಡ ಆಗದಲ್ರಿ, ದಪ್ಪ ಒಂದು ತಿಂಗಳಲ್ಲಿ ಯಾಕೆ ತೋರಿಸ್ತೀನಿ ನಾನು. ನಾನು ಯಾಕೆ ದಪ್ಪ ಆಗೋವಲ್ಲ ಅಂದ್ರೆ ಸತ್ತ ಮೇಲೆ ನಾಲ್ಕು ಜನಕ್ಕೆ ಭಾರ ಆಗ್ಬಾರ್ದಲ್ಲ, ದಪ್ಪ ಆಗವಲ್ಲ. ನಾನು ಮನಸ್ಸು ಮಾಡಿದ್ರೆ ಒಂದು ತಿಂಗಳಲ್ಲಿ ತೆಳ್ಳಗಾಗಿ ತೋರಿಸ್ತೀನಿ. ಸಾಧ್ಯ ಅಲ್ಲ, ಆದ್ರೆ ನಾನು ತೋರಿಸೋದಿಲ್ಲ. ಯಾಕೆ, ನಾನಾಗಿರ್ಬೇಕು, ಅವ್ರಾಗಿರ್ಬೇಕು. ಒಂದು ತಿಂಗಳಲ್ಲಿ ನಾನು ಹಿಂಗಿದ್ದ ಮನುಷ್ಯ ಹಿಂಗಾಗ್ಬಿಟ್ಟಿನಿಂದ ಜನ ತಪ್ಪಿಕೊಂತಾರ, ಎಲ್ಲೋಗೇನೋ ಏನೋ ಏನಾಗೈತು ಏನೋ. ಯಾಕೆ ಬೇಕ್ರಿ, ನಾವು ಮರೆ ತಳ್ಳಿಗಾಗಿ ನಮ್ಮ ಮರ್ಯಾದೆ ನಾವು ಯಾಕೆ ತಗೋಬೇಕು ಅಂತ ನಾನು ಹಂಗೆ ಇದ್ದೀನಿ. ನಾನು ಹಂಗೆ ಇದ್ದಿದ್ದು ಕರೆಕ್ಟ್ ತಪ್ಪು, ನೀವು ಚಪ್ಪಾಳೆ ಮುಖಾಂತರ ತಿಳಿಸ್ತೀರ ನಮಗೆ. ಈ ವ್ಯಕ್ತಿ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅನಿಸ್ತದೆ. ಇತ್ತೀಚೆಗೆ ನಮ್ಮ ಲಿಂಗಾಯತರ ಮನೆ ಊಟಕ್ಕೆ ಕರೆಯಂಗಿಲ್ಲ ಇತ್ತು ಪುಣ್ಯಾತ್ಮಕ, ಅಷ್ಟು ಹಂಗಾಗಿಬಿಟ್ಟದ್ರೆ ಅನುಭವ. ನಮ್ಮ ಲಿಂಗಾಯತರ ಮನೆ ಕಡುಬು ಅಂತೇಳಿ ಮಾಡ್ತಾರೆ, ಕರಿಗಡಬು ಅಂತೇಳಿ ಮಾಡ್ತಾರೆ. ಒಂದು ದಿವಸ ಊಟಕ್ಕೆ ಬಂದ ಪಾಪ, ಅಮಾವಾಸ್ಯೆ ದಿವಸ ಬಂದನ, ಬಾಪ ಕೂಡ ಅಂತೇಳಿ ಕೂಡಿಸಿದ್ವಿ. ಕರಿಗಡಬು ಇಷ್ಟು ನಿಡ್ಸಾಕತ್ತೆ ಅಂದ್ರೆ ನನ್ನ ಹೆಂಡತಿ ಪಾಪ ಸಂಕೋಚ ಹಬ್ಬ, ಅದಕ್ಕೆ ಅಣ್ಣರ ಇನ್ನೊಂದು ಹೇಳಲೇನ್ರಿ, ಅಣ್ಣರ ಇನ್ನೊಂದು ಹೇಳಲೇನ್ರಿ ಅಂತ ಕೇಳಾಕತ್ತಾಳ ಪಾಪಕ್ಕೆ. ಈತ ಏನು ಅನ್ಬೇಕು, ಏನಮ್ಮ ನೀ ಹಿಂಗೆ ಅಂತಿ, ನೀನು ಪೂರ್ತಾಗಿ ಒಂದು ಎರಡು ಉಳಿಸ್ಕೊಂಡು ಉಳ್ಕಿದ್ ಅಷ್ಟು ತಂದು ನೀಡ ಅಂತ. ಈ ನಮ್ಮನೆ ಅದನ್ರಿ ಮನುಷ್ಯ, ಒಂದ್ಸಲ ಇದು ಅಮಾವಾಸ್ಯೆಗೆ ಆಯ್ತು, ಒಂದ್ಸಲ ಹಬ್ಬಕ್ಕೆ ಕರ್ಕೊಂಡ್ಬಂದಿವಿ ನಾವು. ಹಬ್ಬಕ್ಕೆ ಕರ್ಕೊಂಬಂದು ಒಂದು ಐಗಳು ಸ್ವಾಮಿಗಳು ಪಂಚಾಯಿಗೆ ಕುಡಿಸಿದ್ವಿ ಕೂಡ ನೀನಂತಂದು. ಒಂದು 50 ಕಡಬು ಮಾಡಿವ್ರು ನಾವು, ಒಂದು ಸ್ವಾಮಿಗಳ ಲೆಕ್ಕಕ್ಕೆ ಒಂದು 20 ಅವ್ರು ತಿಂತಾರೆ, ಒಂದು 30 ನಮ್ಮ ಮನೆಯವ್ರಿಗೆ ಆಗ್ತದೆ ಅಂತ ಲೆಕ್ಕಕ್ಕೆ ಮಾಡಿ 45 ಇದನ್ನೇ ತಿಂದ ತಿಂದ ನನಗೆ ಸಿಟ್ಟು ಬಂತು ಇದನ್ನೇ ತೆಗಿರುತ್ತೆ. ಅದು ಕಡಬು ಕರಿಗಡಬನ್ನು ಪುಟ್ಟಿ ತಂದು ಇತ್ತು ಮುಂದೆ ಡಬ್ ಬಡ್ದ್ಬಿಟ್ಟೆ ನಾನು. ಅವಾಗ ಈತನ ಅನ್ಬೇಕು, ಲೇ ಮಾಮನಿ ಈ ಸಿಟ್ಟು ಏನೈತಲ್ಲ ತುಪ್ಪ ನೀಡತ್ತೆ ಬಡ್ಬಿಟ್ಟು ನೋಡಂದ ಅಂದ್ರೆ ಆ ನಮ್ಮನೆ ಮನುಷ್ಯ ಆಯ್ತ. ಈತನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅನಿಸ್ತದೆ ಬಂಧುಗಳೇ. ನಾನು ಇವ್ರ ಬಗ್ಗೆ ಹೇಳಿದ್ರೆ ಬಹಳ ಅವ್ರಿ, ನಾವು ಹೇಳಿದ್ರೆ ದುಬೈದೊಂದು ಘಟನೆ ನೆನಪು ಮಾಡಿಕೊಂಡೆ ಪುಣ್ಯಾತ್ಮ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ರೀ, ಆ ತೂಕದ ಮಷಿನ್ ಮೇಲೆ ನಾನು ಹೋಗಿ ನಿಂತಾಗ ಮಷಿನ್ ಏನಂತಂಬುದವ್ರು ಮಾತ್ರ ಹೇಳಿದ್ರು. ನಾನು ಹೋಗಿ ನಿಂತಾಗ ಮಷಿನ್ ಏನಂತು, ದಯವಿಟ್ಟು ನಿಮ್ಮ ಎರಡೂ ಕಾಲುಗಳನ್ನು ಮೇಲಿಡಿ, ದಯವಿಟ್ಟು ನಿಮ್ಮ ಎರಡೂ ಕಾಲುಗಳನ್ನು ಮೇಲಿಡಿ ಅಂತಂದು. ಅವ್ರು ಹೋಗಿ ನಿಂತಾಗ ಏನಂತದ ಎಂಬುದು ಆ ಮಷಿನ್ ಹೇಳಲಿಲ್ಲ. ಅಲ್ಲೇ ಬಾಜು ನಿಂತಿದ್ದ ಜೋಶಿ, ನೀನಿಲ್ಲ ನೋಡ ಮಂದೆ, ಹೋಗಿ ನಿಂತ್ಕೊಂಡಾರಿ. ನಿಂತ್ಕೊಂಡ ತಕ್ಷಣ ಮಷಿನ್ ದಪ್ಪ ಅಂತೇಳಿ ಬಿದ್ದ ಬಿಡ್ತಾವ. ಮತ್ತೆ ಎಬ್ಬಿಸಿ ನಿಲ್ಸಿದೀವಿ. ಉಳ್ಳಾಗಡ್ಡಿ ಚೀಲ ಹೆಂಗೆ ಅಡ್ಡ ಹಾಕ್ತಾರೆ, ಹಂಗೆ ಅಡ್ಡ ಹಾಕಿದ್ವಿ. ಅದಕ್ಕೆ ಅಡ್ಡ ಹಾಕಿ ಒಂದು 5 ರೂಪಾಯಿ ಕಾಯನ್ ಹಾಕಿದೆ. ಕಾಯನ್ ಹಾಕಿದ ತಕ್ಷಣ ಮಷಿನ್ ಹೇಳಕ್ಕೆ ಸ್ಟಾರ್ಟ್ ಮಾಡಿತು. ಏನಂತೇಳಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತಂತು. ತೂಯಿ ನಾವು ನಿಂದು ಒಂದು ಜೀವನ ಆಗಲಿ ಅಂದೆ ನಾನು. ಏ ಹಂಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗಳಿ ಇಲ್ಲಿ ಬೈಲಕ್ಕೆ ಹೋಗೋಣ ಅಂತೇಳಿ ವಿನಂತಿ ಮಾಡ್ಕೊಂಡು ಬಂದುಗಳೇ ಸುಮ್ಮನೆ ಇದೆ ನಾನು. ಈತನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅನಿಸ್ತದೆ ಬಂಧುಗಳೇ. ಈತ ನಿಮ್ಮೆಲ್ಲ ಕುಂತೀರ ಅಂತ ಹೇಳಕತ್ತಿ ನಾನು ಆಸಕ್ತಿಯಿಂದ. ಈತನ ಕುಟುಂಬದಲ್ಲಿ ಭಾಳ ಅದ್ಭುತವಾದಂಥ ಪ್ರಸಂಗ ಜರುಗಿತು ಬಂಧುಗಳೇ. ಈಗೊಂದು 10 ತಿಂಗಳ ಹಿಂದೆಗಡೆ ಈತನ ಹೆಂಡತಿ ಗರ್ಭಿಣಿ ಆಗಿದ್ಲು, ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಲೆಕ್ಕಕ್ಕೆ ಹೋಟ್ಲಿ ಆಗಿದ್ಲು. ಇವೆಲ್ಲ ಯಾಕೆ ಬಿಟ್ಬಿಡ್ಬೇಡ ಸರ್? ಇಲ್ಲ ಹೇಳ್ಬೇಕಾಗ್ತದೆ. ಗರ್ಭಿಣಿ ಆದಂತ ಸಂದರ್ಭದಲ್ಲಿ ಇವರು ಹೆಂಡತಿ ತೋರ್ ಮನೆಯವರು ಇವ್ರ ಮನೆಗೆ ಸೀಮಂತ ಕಾರ್ಯಕ್ರಮ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಬೇಕಾಗಿತ್ತು, ಕುಬಸ ಮಾಡಕಂತೇಳಿ ಬರಕತ್ತಿದ್ರು. ಇಂಥ ದಿವಸ ಬರ್ತೀವಿ ಅಂತ ಹೇಳಿದ್ರು. ಇವ್ರ ಗಂಡ ಹೆಂಡತಿ ಮನೆ ಮುಂದೆ ರೆಡಿ ಆಗಿ ನಿಂತ್ಕೊಂಡ್ರು. ಈತನ ಹೆಂಡತಿ ತೋರ್ ಮನೆಯವರು ಇವ್ರ ಮನೆ ಸಮೀಪ ಬಂದರು. ಬಂದ ತಕ್ಷಣ ಮೊದಲ ಇವ್ರು ಬ್ರಾಹ್ಮಣರು ಲುಂಗಿ ಅಷ್ಟ ಉಟ್ಕೊಂಡು ಬರೀ ಮೇಲೆ ನಿಂತ್ಕೊಂಡಪ್ಪ. ಬರೀ ಮೇಲೆ ನಿಂತ್ಕೊಂಡು ನೋಡಿ ಆ ಬಂದಂತ ಬೀಗರಿಗೆ ಕನ್ಫ್ಯೂಸ್ ಆಗಿಬಿಡ್ತು.
ಏನ್ ಕನ್ಫ್ಯೂಸ್ ಆಯ್ತು ಅಂದ್ರ ಈತನ ಹೊಟ್ಟೆ ಮತ್ತೆ ಇವ್ರ ಹೆಂಡತಿ ಹೊಟ್ಟೆ ನೋಡಿ ಯಾರಿಗೆ ಕೂಸ ಮಾಡ್ಕೊಂಬದೆ ಅವ್ರು ತಿಳಿಲ್ಲ ಅವ್ರಿಗೆ. ನೋಡ್ರಿ ಇದು ನಮ್ಗೆ ಬೇಕಾಗಿತ್ತ. ಈಗ ಯಾರು ಪರ್ಸನಲ್ ವಿಷಯ ಕುಟುಂಬದ ತೆಗೆಯಬೇಡ ತಿಳಿತಿಲ್ಲ. ಇವರು ಹೊಸದಾಗಿ ಮದುವೆ ಆಗಿತ್ತು, ಮದುವೆ ಆಗಿತ್ತು, ಇಬ್ರು ಗಂಡ ಹೇಳ್ತಿ ರೈಲ್ನಾಗ ಹನಿಮೂನ್ ಅಂತ ಹೊಂಟಿದ್ದೆ. ಏನು ಸಂಬಂಧ ಇಲ್ಲ, ಹೇಳೋದು ಹೇಳೋದು ಯಾಕ್ರಿ? ಹಾ, ಮದುವೆ ಆಗಿತ್ತು, ಇಬ್ರು ಗಂಡ ಹೇಳ್ತಿ ಹೊಂಟಿದ್ರು, ಅರ್ಧ ಗಂಟೆ ಆಯ್ತು, ಹೆಂಡತಿ ಹೇಳಿದ್ಲು ರೀ ಯಾಕೋ ತಲೆ ನೋಯ್ತಾ ಇದೆ. ತಲೆ ನೋಯ್ತದೆ ಅಂದ ತಕ್ಷಣ ಗಂಡ ಹೋಗಿ ಹಣೆಗೊಂದು ಮುತ್ತು ಕೊಟ್ಟ. ಈಗ ನೋಡಿ ಚಿನ್ನ ಅಂದ, ಈಗ ಆರಾಮಾಯ್ತು ಅಂದ್ಲು. ಹಾ ಹಂಗೆ ಅಂದ. ಅರ್ಧ ಗಂಟೆ ಬಿಟ್ಟ ಕೈ ಬೇನಾಯ್ತು, ಪಾಪ ರೀ ಯಾಕೋ ಕೈ ನೋಯ್ತಾ ಇದೆ, ಕೈ ನೋಯ್ತಾ ಇದೆ. ಕೈ ತಗೊಂಡ, ಕೈಗೊಂದು ಮುತ್ತು ಕೊಟ್ಟ. ಈಗ ನೋಡಿ ಚಿನ್ನ ಆರಾಮಾಯ್ತು. ಮ್ಯಾಲೆ ಒಬ್ಬತ್ ಮಲ್ಕಂಡಿದ್ದ ಪುಣ್ಯಾತ್ಮ ನೋಡಿದ, ಕೆಳಗಡೆ ಹೇಳ್ದ, ಡಾಕ್ಟ್ರೇ ಎಂತ ಡಾಕ್ಟ್ರ್ ನೀವು ಪುಣ್ಯಾತ್ಮರು, ಬರೀ ಮುತ್ತು ಕೊಟ್ಟ ಕಡಿಮೆ ಮಾಡ್ತೀರಲ್ಲ, ಭಾರಿ ಗ್ರೇಟ್ ನೀವು. ಹೌದಪ್ಪ, ಹಂಗಂದ್ರೆ ನನಗೂ ಒಂದು ಮುತ್ತು ಕೊಟ್ಟು ಕಡಿಮೆ ಮಾಡಿ. ಏನಾಗಿದೆ ನಿನಗೆ? ನನಗೆ ಮೂಲ ವ್ಯಾಧಿ ಆಗಿದೆ. ನಿಜವಾಗಿ ಹೇಳ್ತೀನಿ ಬಂಧುಗಳೇ, ಮಾಡಿ ಅಂದ್ರೆ ಹೇಳ್ತೀನಿ, ಈ ಘಟನೆ ನನ್ನ ಜೊತೆಗೆ ಜರುಗಿದ್ದಲ್ಲ, ಆತನ ಜೊತೆಗೆ ಜರುಗಿದ್ದು, ನನ್ನ ಮೇಲೆ ಹಾಕಿ ಹೇಳಕೈತೇನೆ ಪುಣ್ಯಾತ್ಮ ಅಷ್ಟ. ಇದ್ರೆ ನಮ್ಗೆ ಏನ್ ತಪ್ಪಿಲ್ಲ. ಒಂದ್ ದಿವಸ ಅವರೇ ಹೇಳಿದ್ರು ನನಗೆ ಹಿಂಗಾಯ್ತು ಪರಿಸ್ಥಿತಿ, ಅವತ್ತಿಗೆ ಹನಿಮೂನ್ ಹೋಗ್ಬೇಕಂತ ಹೋದ್ರೆ ಬಳ್ಳಾರಿ ಹೇಳ್ಕೊಂಡು ವಾಪಸ್ ಊರಿಗೆ ಹೋಗ್ಬಿಟ್ಟು. ಇಂಥ ಪರಿಸ್ಥಿತಿ ಇದ್ದು ನಾವು ಹೇಳೋದಿಲ್ಲ, ಆದ್ರೆ ಇವತ್ತು ಪರಿಸ್ಥಿತಿ ಬಂತು ಹೇಳಿದೆ. ಇನ್ನೊಂದು ಮನೆಯಾಗ ಮಗಳು ಮರ್ಯಾದೆ ಕೊಡೋದಿಲ್ಲ, ನನ್ನ ಮುಂದೆ ಮಾತಾಡ್ತಾನೆ. ಮೊನ್ನೆ ಮನೆಗೆ ಹೋಗಿದ್ದ, ಹೋಮ್ವರ್ಕ್ ಮಾಡು ಅಮೂಲ್ಯ ಅಂತ ಬೈದ ಆ ಹುಡುಗಿಗೆ. ನಾನು ಪಪ್ಪ ಮಾಡಲ್ಲ ಅಂದ್ಲು. ನಾನು ಓದೆ, ಯಾಕಮ್ಮ ಹೋಮ್ವರ್ಕ್ ಮಾಡೋದಿಲ್ಲ ಅಂದೆ. ಅಂಕಲ್ ನಮ್ಮ ಟೀಚರಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಹೋಮ್ವರ್ಕ್ ಮಾಡಲ್ಲ ಮತ್ತೇನು ಮಾಡಿ, ಕರ್ಕೊಂಡು ಬರ್ತೀನಿ ನಾನು, ಹೋಮ್ವರ್ಕ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಹೋಮ್ವರ್ಕ್ ಮಾಡಲ್ಲ ಕರ್ಕೊಂಡು ಬರ್ತೀಯ? ಹೌದು, ನಿಮ್ಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಕೇಳಿದೆ. ಆ ಹುಡುಗಿ ಹೇಳಿತು, ಅಸ್ಥಿ ಪಂಜರ ಇಳಿಸ್ಕೊಂಡು ಬಾ ಅಂತ ಹೇಳಿದ್ದಾರೆ, ನಾನು ಕರ್ಕೊಂಡೇ ಬರ್ತೀನಿ ಅಂತ, ನಮ್ಮ ಪಪ್ಪನ ಕಳಿಸ್ರಿ. ಅಲ್ಲ, ಮನೆಯಲ್ಲಿ ಮಗಳು ಅಸ್ಥಿ ಪಂಜರ ಅಂತಾಳೆ, ಇದಕ್ಕಿಂತ ಬೇಕಾ ಅವಮರ್ಯಾದಿ? ನಿಮ್ಮ ಚಪ್ಪಾಳೆಗೆ ಧನ್ಯವಾದಗಳು ಬಂಧುಗಳೇ. ನನಗೆ ಅಪಮಾನ ಆದಾಗ ಚಪ್ಪಾಳೆ ತಟ್ಟಿದ್ರು. ಈಗ ಆತನ ಒಂದು ಪ್ರಸಂಗ ಹೇಳಕ್ ಇಷ್ಟಪಡ್ತೀನಿ. ನಾನು ಈತ ನಾನು ಕಲಿತು, ಜೋಶಿ ನಾನು ಕಲಿತು, ಸೇತುವೆ ಮೇಲೆ ಹೋಗ್ತಾ ಇದ್ವಿ, ಬ್ರಿಡ್ಜ್ ಮೇಲೆ. ಒಬ್ರು ಓಡ್ಕೊಂಡು ಬಂದ್ರು, ಸರ್ ನಿಮ್ಮನ್ನ ಬಿಡ್ತೀವಿ ಸರ್, ಇವ್ರನ್ನ ಬಿಡಲ್ಲ ಅಂತಂದ್ರು. ಯಾಕೆ ಸರ್ ಅಂದೆ, ಇದು ಬಹಳ ಹಳೆಯ ಸೇತುವೆ ಸರ್, ಭಾರವಾದ ವಸ್ತುಗಳನ್ನ ಈ ಸೇತುವೆ ಮೇಲೆ ಬಿಡಂಗಿಲ್ಲ. ಇದಕ್ಕಿಂತ ಅಪಮಾನ ಬೇಕಾ ಜೋಶಿ? ಇವ್ರಿಗೆ ಆಗಿರ್ತಕ್ಕಂತ ಅಪಮಾನ ಬಹಳ. ಸುಮ್ನೆ ಬಂದ್ಬಿಟ್ರೆ ಆಗಿರುತ್ತೆ, ಇಲ್ಲಿ ಹೊರಗಡೆ ನಿಂತಿದ್ವಿ, ಒಬ್ಬ ಪಾಪ ಯಜಮಾನ ನಾಯಿ ಹಿಡ್ಕೊಂಡು ನಿಂತಿದ್ದ. ಏನ್ ಸರ್ ನಾಯಿ ಹೆಣ್ಣ ಗಂಡ ಅಂತ ಅವ ಅಂದ, ಯಾಕ ಮದುವೆ ಆಗ್ತೇನ ಅಂತ. ಸುಮ್ನೆ ಕೇಳದ್ ಸರಿಯಾಗಿ ಕೇಳ್ಬಿಟ್ರೆ ಆಗಿತ್ತು. ಮೊನ್ನೆ ಸೌದತ್ತಿನ ಎಲ್ಲಮ್ಮನ ಗುಡ್ಡಕ್ಕೆ ಜಾತ್ರೆಗೆ ಹೋಗಿದ್ವಿ, ಕಬ್ಬು ತಗೊಳಕ್ ಹೋದ, ಸುಮ್ನೆ ಕೇಳಿದ್ರಾಯ್ತು, ಕಬ್ಬು ಹೆಂಗ್ ಬಂದವ್ರಿ ಅಂದ. ಅವ ಬಂಡ್ಯಾಗ ಬಂದವ ಅಂದ. ಏ ಹಂಗಲ್ ರೀ ಸರ್, ಹೆಂಗ್ ಕೊಡಕತ್ತಾರ ಅಂದ. ರೊಕ್ಕ ಕೊಟ್ರೆ ಕೊಡ್ತಾರ್ರಿ ಅಂದ. ಅಲ್ಲ ಹೆಂಗ ಹಚ್ಚಿರಿ, ಉದ್ದು ಕಚ್ಚಿರಿ ಅಂದವ. ನಾನು ಒಂದೇ ಮತ್ತೆ ಕೇಳಿದೆ, ಒಂದ್ ಕಬ್ಬಗೆ ಎಷ್ಟು ರೂಪಾಯಿಪ್ಪ ಅಂದೆ. 10 ರೂಪಾಯಿಗೆ ಒಂದ್ ಅಣ್ಣ, ಹಿಂಗ್ ಕೇಳಬೇಕು ಹೂಳಣ ಅಂದ. ಬಂಧುಗಳೇ, ಇದುವರೆಗೆ ನನ್ನ ಬಗ್ಗೆ ಎಷ್ಟ ಬೈದು ಮಾತಾಡಿದ ಜೋಶಿ, ಹೊಗಳಿ ಮಾತಾಡಿದ, ಉಗುಳಿ ಮಾತಾಡಿದ ನರಸಿಂಹ ಜೋಶಿ. ನನ್ನ ಬಗ್ಗೆ ಎಷ್ಟ ಬೈದು ಮಾತಾಡಲಿ, ಹೊಗಳಿ ಮಾತಾಡಲಿ, ಉಗುಳಿ ಮಾತಾಡಲಿ, ನರಸಿಂಹ ಜೋಶಿ ಮನಸ್ಸಿಂದ ಬಾಳ ಅಂದ್ರೆ ಬಾಳ ಒಳ್ಳೆ ಮನುಷ್ಯ. ನರಸಿಂಹ ಜೋಶಿ ಮನಸ್ಸಿಂದ ಬಾಳ ಅಂದ್ರೆ ಬಾಳ ನೀಚ ಮನುಷ್ಯ ಅಂತ ನಾ ಹೇಳೋದಿಲ್ಲ. ಅಂತ ನಾ ಮತ್ತೆ ಹೇಳೋದಿಲ್ಲ ಅಂತಲು. ಬಾಳ ಒಳ್ಳೆಯ ಗೆಳೆಯ, ನಿಜವಾಗಿ ಹೇಳ್ತೀನಿ ಬಂದ ಜೋಶಿ, ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ಕೇಳಪ್ಪ. ನಾನು ಸತ್ತರೆ ನೀನೇನು ಮಾಡ್ತೀಯ? ಸೇನೆ ಹೋಯ್ತು ಅಂತ ಬಿಟ್ಬಿಡ್ತೀನಿ ಸತ್. ನಾನು ಮತ್ತೆ ಏನು ಮಾಡಿ ದೋಸ್ತ, ನಾನು ಸತ್ತು ಬಿಡ್ತೀನಿ. ಹೌದಲ್ರಿ, ದೋಸ್ತರಿಗಿಂತ ಇನ್ನೇನು ಜೀವಕ್ಕಿಂತ ಜೀವ ಕೂಡ ಗೆಳೆಯ ಅಂತೇಳಿ. ನಿಜವಾಗಿ ಹೇಳ್ತೀನಿ ಜೋಶಿ, ಇವತ್ತು ಜ್ಯೋತಿಷಿ ಹೇಳಿದ್ದ ನನಗೆ, ನೀ ಸತ್ರು ಕೂಡ ದರಿದ್ರ ನಿನ್ನ ಜೊತೆಗೆ ಇರ್ತಂತ. ಅದು ನಿಜ ಅಂತ ಅನಿಸ್ತದೆ ಬಂಧುಗಳೇ ನನಗೆ. ನೀ ಸತ್ರು ನಾನು ಸಾಯ್ತಂತ ಯಾಕೆ ಕೇಳಿದೆ? ನನಗೆ ಅತಿ ಸಂತೋಷ ತಡಕಾಗತ್ತಲ್ಲ, ಅದಕ್ಕೆ ನೀ ಸತ್ರು ನಾನು ಸಾಯ್ತೆ ಅಂತ ಹೇಳಿದೆ. ಬಂಧುಗಳೇ, ಬಹಳ ಬಹಳ ತಮಾಷೆಯಾಗಿ ಮಾತನಾಡುವಂತ ಜೋಶಿ, ಒಂದ್ಸಲ ನಾವೆಲ್ಲ ಕಲಿತು ಬಂಡೀಪುರ ಅರಣ್ಯಕ್ಕೆ ಹೋಗಿದ್ವಿ. ಹೋದಾಗ ಅಲ್ಲಿ ಆನೆ ಮೇಲೆ ಕುಡಿಸ್ಕೊಂಡು ಸವಾರಿ ಅಂತೇಳಿ ಹೋಗ್ತಾರೆ. ಜೋಶಿಗೆ ಏನು ಅನಿಸ್ತೀವನೋ ನಾನು ಕೊಡ್ತೀನಿ ಮೇಲೆ ಅಂದ. ಬ್ಯಾಡ ಅಂದೆ ನಾನು, ಹೇ ಇಲ್ಲ ಕೂಡೋ ತಿರ್ತೀನಿ, ಮತ್ತೆ ಯಾವಾಗ ಬರ್ಬೇಕು ಬಂಡೀಪುರ ಅರಣ್ಯಕ್ಕೆ ನಾನು ಕೊಡ್ತೀನಿ ಅಂತಂದು. ನಾನು ಗಂಗಾವತಿ ಪ್ರಾಣೇಶ್ ಮತ್ತು ಡಾಕ್ಟರ್ ಬಸವರಾಜ ಬಂಡಿಯವರು ಕಷ್ಟಪಟ್ಟು ಎತ್ತಿ ಆನೆ ಮೇಲೆ ಕುಡಿಸಿದ್ವಿ. ಆನೆ ಮುಂದೆ ಕೊಂಟಿತ್ತು. ಅಲ್ಲಿ ಶಾಲಾ ಪ್ರವಾಸಕ್ಕೆ ಅಂತೇಳಿ ಹುಡುಗರು ಬಂದಿದ್ದು, ಅವೆಲ್ಲ ಜೋಶಿ ನೋಡಿ ಶಿಳ್ಳೆ ಹೊಡೆದು ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜೋಶಿಗೆ ಸಿಟ್ಟು ಮತ್ತು, ಲೇ ಎಂದ ಆನೆ ಮೇಲೆ ಕುಂತಿದ್ದ ನೋಡಿಲ್ಲ ಅನ್ನೋದು ಕೇಳಿದ್ರು ಇವ್ರು ಜೋಶಿ. ಅದಕ್ಕೆ ಅವ್ರ ಏನನ್ಬೇಕು, ಸರ್ ಆನೆ ಮೇಲೆ ಮನುಷ್ಯರ ಕುಂತದ್ ನೋಡಿದ್ವಿ, ಆನೆ ಮೇಲೆ ಆನೆ ಕುಂತದ್ ನೋಡಿಲ್ಲ ಅಂದು. ಇದು ಬೇಕಾಗಿತ್ತ ನಮ್ಮ ಜೋಶಿಗೆ? ಅದಕ್ಕೆ ನಾವು ಮೊದಲೇ ಹೇಳಿದೆ, ಪರಿಚಯ ಮಾಡಿದ್ರೆ ನಮ್ಮ ದಡ್ಡತನ, ಪರಿಚಯ ಮಾಡ್ಬೇಕು ಇಷ್ಟು ಮರ್ಯಾದೆ ತಗೋಬೇಕು. ಅದಕ್ಕೆ ಮೊದಲೇ ಹೇಳಿದೆ, ಇವರು ಪರಿಚಯ ಮಾಡಿಕೊಡೋದು ನನ್ನ ಧರ್ಮ ಮತ್ತು
ಈ ಕರ್ಮ ಇಲ್ಲಿಗೆ ನಾನು ಮುಗಿಸ್ತೀನಿ ಅಂತ ಹೇಳಿ ತಮಗೆಲ್ಲರಿಗೂ ತುಂಬ ಹೃದಯ ನಮಸ್ಕಾರಗಳು.